ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम च नरोम देवीं सरस्वती व्या तथा जय मुदीरये नष्ट्राय शुभ अभद्रेश भागवत सवय भगवती उत्मश्लोक भक्तिर्भव मम्म ज्ञान से ज्ञाजनशलाखय चक्षुरदेन तस्म श्रीगुरव नम नमो विष्णुपादय कृष्ण प्रेष्णा भूतले श्रीमते भक्ति वेदातस्वामतिनाने नमस्ते सारसुते देवे गौरवाणी प्रचारिणी निर्विशेष शून्यवादी पाश्चात देशधारीणी जय श्री कृष्ण चैतन्य प्रभु नित्यानंद अद्वैत गदाधर भक्त गौर गौरवभक्तवृंद हरे कृष्ण हरे कृष्ण 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 हरे 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 राम हरे राम हरे राम हरे। के ಹ್ಮ್ ಸೊ ಈ ಸ್ಕಂದದಲ್ಲಿ ಎರಡು ಅಧ್ಯಾಯ ಇದೆ ಇದು ಮುಂದಿನ ಅಧ್ಯಾಯ ನಾನು ಮಾಡೋದಿಲ್ಲ ಇದು ಕೊನೆಯ ಅಧ್ಯಾಯ ಸೊ ಈ ಅಧ್ಯಾಯದಿಂದ ನಾವು ಆಮೇಲೆ ಏಳನೇ ಸ್ಕಂದ ನರಸಿಂಹ ಅವತಾರ ಹ್ಮ್ ಚಿಕ್ಕಮನಿಗಳು ಹೇಳಿದರು ಅದಿತಿಯ ಹನ್ನೆರಡು ಮಂದಿ ಪುತ್ರರಲ್ಲಿ ಐದನೆಯವನಾದ ಸವಿತಾ ಎಂಬುವನ ಹೆಂಡತಿ ಸೊ ಇವಾಗ ಅದಿತಿಯ ಪುತ್ರರ ಬಗ್ಗೆ ಇಲ್ಲಿ ವರ್ಣನೆ ಆಮೇಲೆ ಇಂದ್ರನ ಇದು ಅಧ್ಯಾಯದ ಹೆಸರು ಇಂದ್ರನನ್ನು ಕೊಲ್ಲುವ ದ್ವಿತೀಯ ಪ್ರತಿಜ್ಞೆ ಸೊ ದ್ವಿತೀಯ ಬಗ್ಗೆ ಏನು ಬರುತ್ತೆ ಮೊದಲು ಆದಿತ್ಯರ ಪುತ್ರರು ಆಮೇಲೆ ದ್ವಿತೀಯ ಬಗ್ಗೆ ಆಮೇಲೆ ಇಂದ್ರ ಅಹ್ ಕೊಲ್ಲೋ ಯೋಚನೆ ಮಾಡ್ತಾಳೆ ದ್ವಿತೀಯ ಅದೇ ಯಾತಕ್ಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳ್ಕೊಣ ಅದಿತಿಯ ಹನ್ನೆರಡು ಮಂದಿ ಪುತ್ರರಲ್ಲಿ ಐದನೇಯವನಾದ ಸವಿತಾ ಎಂಬುವನ ಹೆಂಡತಿ ಕೃಷ್ಣಿಯು ಸಾವಿತ್ರಿ ವ್ಯಾಹೃತಿ ಮತ್ತು ತ್ರೈ ಎಂಬ ಪುತ್ರಿಯರನ್ನು ಮತ್ತು ಅಗ್ನಿಹೋತ್ರ ಪಶು ಸೋಮ ಚಾತುರ್ಮಾಸ್ಯ ಮತ್ತು ಪಂಚಮಹಾಯಜ್ಞಗಳೆಂಬ ಎಂಬ ಪುತ್ರರನ್ನು ಪಡೆದಳು ಇವಾಗ ಇದರಲ್ಲಿ ಎಷ್ಟೊಂದು ಹೆಸರುಗಳು ಬರುತ್ತೆ ನಮಗೆ ಮುಖ್ಯವಾಗಿ ಏನ್ ತಿಳ್ಕೊಬೇಕು ಅಂದ್ರೆ ಇವಾಗ ಅಗ್ನಿಹೋತ್ರ ಆ ಚಾತುರ್ಮಾಸ್ಯ ಈ ಎಲ್ಲ ಇವೆಲ್ಲ ವ್ರತಗಳು ಆ ಅಥವಾ ಯಜ್ಞದ ಒಂದು ಆ ಪದ್ಧತಿ ಇವೆಲ್ಲ ವೇದಗಳಲ್ಲಿ ಕೊಟ್ಟಿರೋದು ಇದೆಲ್ಲ ಇದೆಲ್ಲರ ಮೂರ್ತ ರೂಪ ಅಂದ್ರೆ ಮನುಷ್ಯ ರೂಪಗಳು ಇರ್ತಾರೆ ಆ ಸೊ ಈ ಯಾಕಂದ್ರೆ ಇವಾಗ ಸೃಷ್ಟಿಯಲ್ಲಿ ಆ ಕಶ್ಯಪರು ಎಲ್ಲರೂ ಪ್ರಜಾಪತಿಗಳು ಸೊ ಅವರಿಂದ ಜನ್ಮ ಪಡೆದಿದ್ದಂತಹ ಎಲ್ಲಾ ಮಕ್ಕಳು ಕೂಡ ಈ ರೀತಿ ಈ ಒಂದು ಭೌತಿಕ ಜಗತ್ತಿನಲ್ಲಿ ಜನರು ಸುಖವಾಗಿರೋದಕ್ಕೆ ವೇದಗಳನ್ನ ಅನುಸಾರ ಮಾಡ್ಕೊಂಡು ಜೀವನವನ್ನ ನಡೆಸೋದಕ್ಕೆ ಹ್ಮ್ ಹಲವಾರು ಹ್ಮ್ ವಿಷಯಗಳಿದ್ವು ಅವು ಅವೆ ಆ ಎಲ್ಲಾ ವಿಷಯಗಳು ಕೂಡ ಅಂದ್ರೆ ಒಂದು ದೇಹವನ್ನ ಪಡ್ಕೊಂಡು ಮೂರ್ತ ರೂಪ ಅಂತ ಹೇಳ್ತಾರೆ ಅದಕ್ಕೆ ಒಂದು ಮನುಷ್ಯನ ರೂಪವನ್ನ ಪಡ್ಕೋತಾರೆ ಸೊ ಇಲ್ಲಿ ಅಗ್ನಿಹೋತ್ರ ಆ ಚಾತುರ್ಮಾಸ್ಯ ಈ ರೀತಿ ಪಂಚಮಹಾಯಜ್ಞ ಅನ್ನೋ ಪುತ್ರರನ್ನ ಪಡೆದಳು ಅದಿತಿಯ ಆರನೆಯ ಪುತ್ರ ಭಗನ ಹೆಂಡತಿ ಸಿದ್ಧಿಯು ಮಹಿಮಾ ವಿಭು ಮತ್ತು ಪ್ರಭು ಎಂಬ ಮೂವರು ಪುತ್ರರನ್ನು ಮತ್ತು ಆಶಿ ಎಂಬ ಹೆಸರುಳ್ಳ ಅತಿ ಸುಂದರಿಯಾದ ಓರ್ವ ಪುತ್ರಿಯನ್ನು ಪಡೆದಳು ಓಕೆ ಓಕೆ ವರುಣನ ವೀರ್ಯದಿಂದ ಮಹಾಯೋಗಿ ವಾಲ್ಮೀಕಿಯು ವಾಲ್ಮಿ ವಾಲ್ಮೀಕದಿಂದ ವಾಲ್ಮೀಕದಿಂದ ಜನಿಸಿದನು ಭೃಗು ಮತ್ತು ವಾಲ್ಮೀಕಿಗಳು ವರುಣನ ವಿಶೇಷ ಪುತ್ರರಾಗಿದ್ದರು ಓಕೆ ಸ್ವರ್ಗಲೋಕದ ಅಪ್ಸರ ಎಷ್ಟನೇ ಶ್ಲೋಕ ಇದು ಕಂದ ಆರು ಎಂಟನೇ ಹದಿನೆಂಟನೇ ಅಧ್ಯಾಯ ಇವಾಗ ಆರನೇ ಶ್ಲೋಕ ಓದ್ತಾ ಇದ್ದೀನಿ ನಾನು ಮಧ್ಯವನ್ನ ಬಿಡ್ತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿ ಎಷ್ಟೊಂದು ನಮ್ಗೆ ಜ್ಞಾಪಕ ಇರಲ್ಲ ಬೇಕಾಗಿರೋದ್ ಮಾತ್ರ ಓದ್ತಾ ಇದೀನಿ ಶ್ಲೋಕ ಆರು ಸ್ವರ್ಗಲೋಕದ ಅಪ್ಸರ ಕನ್ಯೆಯಾದ ಊರ್ವಶಿಯನ್ನು ಕಂಡು ಮಿತ್ರ ಮತ್ತು ವರುಣರಿಬ್ಬರ ಬೀರ್ಯ ಸ್ವಲ್ಪ ಸ್ಖಲನವಾಯಿತು ಅದನ್ನು ಅವರು ಮಣ್ಣಿನ ಮಡಿಕೆಯಲ್ಲಿ ಶೇಖರಿಸಿಟ್ಟರು ಅನಂತರ ಆ ಮಡಿಕೆಯಿಂದ ಅಗಸ್ತ್ಯ ಮತ್ತು ವಶಿಷ್ಠರೆಂಬ ಪುತ್ರರು ಪ್ರಾದುರ್ಭವಿಸಿದ್ದರು ಸೊ ಈ ಮಿತ್ರ ಮತ್ತು ವರುಣರ ಅಹ್ ವರುಣರಿಂದ ಅಗಸ್ತ್ಯ ಮತ್ತು ವಸಿಷ್ಠರು ಜನ್ಮ ಪಡಿತಾರೆ ಆದ್ದರಿಂದ ಅವರು ಮಿತ್ರವರುಣರ ಸಾಮಾನ್ಯ ಪುತ್ರರಾಗಿದ್ದರು ಮಿತ್ರನು ರೇವತಿ ಎಂಬ ತನ್ನ ಪತ್ನಿಯ ಗರ್ಭದಲ್ಲಿ ಉತ್ಸರ್ಗ ಅರಿಷ್ಟ ಮತ್ತು ಪಿಪ್ಪಲ ಎಂಬ ಹೆಸರಿನ ಮೂವರು ಗಂಡು ಮಕ್ಕಳನ್ನು ಪಡೆದರು ಓಕೆ ಅದಿತಿಯ ಹನ್ನೊಂದನೆಯ ಮಗನಾದ ಹಾಗೂ ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಪತ್ನಿ ಪೊಲೋಮಿಯ ಗರ್ಭದಲ್ಲಿ ಜಯಂತ ಋಷಭ ಮತ್ತು ಮೀ ಮೀಡುಷ ಎಂಬ ಮೂವರು ಪುತ್ರರನ್ನು ಪಡೆದನು ಎಂದು ನಾವು ಕೇಳಿದ್ದೇವೆ ಅನಂತ ಶಕ್ತಿ ಸಂಪನ್ನನಾದ ದೇವೋತ್ತಮ ಪರಮ ಪುರುಷನು ಸ್ವಶಕ್ತಿಯಿಂದಲೇ ಅದಿತಿಯ ಹನ್ನೆರಡನೆಯ ಪುತ್ರನಾದ ಉರುಕ್ರಮನಾಗಿ ವಾಮನ ರೂಪದಲ್ಲಿ ಆವಿರ್ಭವಿಸಿದನು ಅವನು ಕೀರ್ತಿ ಎಂಬ ತನ್ನ ಹೆಂಡತಿಯ ಗರ್ಭದಲ್ಲಿ ಸೌಭಗನೇ ಮುಖ್ಯರಾದ ಅನೇಕ ಪುತ್ರರನ್ನು ಹೊಂದಿದ್ದ ಬೃಹತ್ ಶ್ಲೋಕನೆಂಬ ಪುತ್ರನನ್ನು ಪಡೆದನು ಸೊ ಇದು ವಾಮನ ದೇವರ ಬಗ್ಗೆ ವಾಮನ ದೇವ ಆ ಹನ್ನೆರಡನೆಯ ಅದಿತಿಯ ಹನ್ನೆರಡನೆಯ ಪುತ್ರ ಆ ಅನಂತರ ಉರುಕ್ರಮನು ಶ್ರೀ ದೇವನು ಹೇಗೆ ಕಶ್ಯಪ ಮಹರ್ಷಿಯ ಪುತ್ರನಾಗಿ ಆವಿರ್ಭವಿಸಿದನೆಂಬುದನ್ನು ಮತ್ತು ಅವನು ಮೂರು ಹೆಜ್ಜೆಗಳಿಂದ ಮೂರು ಲೋಕಗಳನ್ನು ಹೇಗೆ ಆಕ್ರಮಿಸಿದೆಂಬುದನ್ನು ನಾನು ವಿವರಿಸುತ್ತೇನೆ ಹೇಳ್ತಾ ಇದ್ದಾರೆ ಮುಂದೆ ನಾನು ಅದರ ಬಗ್ಗೆ ಹೇಳ್ತೀನಿ ಅವನ ಅಸಾಮಾನ್ಯ ಚಟುವಟಿಕೆಗಳನ್ನು ಗುಣಗಳನ್ನು ಶಕ್ತಿಯನ್ನು ಮತ್ತು ಅವನ ಅದಿತಿ ಗರ್ಭದಲ್ಲಿ ಹೇಗೆ ಅವತರಿಸನೆಂಬುದನ್ನು ನಾನು ವಿವರಿಸುತ್ತೇನೆ ಈಗ ಕಶ್ಯಪನಿಂದ ಹುಟ್ಟಿದ ಆದರೆ ದೈತ್ಯರಾದ ದಿತಿ ಪುತ್ರರನ್ನು ವರ್ಣಿಸುತ್ತೇನೆ ಎರಡು ತರಹ ಇಬ್ರು ಎರಡು ವರ್ಗದವರು ದಿತಿ ಮತ್ತು ಅದಿತಿ ದಿತಿಯಿಂದ ಹುಟ್ಟಿದವರನ್ನ ದೈತ್ಯರು ಅಂತ ಕರೀತಾರೆ ಅದಿತಿಯಿಂದ ಹುಟ್ಟಿರೋರನ್ನ ದೇವತೆಗಳು ಅಂತ ಕರೀತಾರೆ ಹ್ಮ್ ಸೊ ಇದು ದೈತ್ಯರ ವರ್ಣನೆ ಇವಾಗ ಈ ದೈತ್ಯ ಕುಲದಲ್ಲಿ ಮಹಾಭಕ್ತನಾದ ಪ್ರಹ್ಲಾದ ಮಹಾರಾಜನು ಆವಿರ್ಭವಿಸಿದನು ಅದೇ ಕುಲದಲ್ಲಿ ಬಲಿ ಮಹಾರಾಜನು ಸಹ ಆವಿರ್ಭವಿಸಿದನು ಇಬ್ಬರು ಕೂಡ ಶ್ರೇಷ್ಠ ಭಕ್ತರು ದ್ವಿತೀಯ ಗರ್ಭದಿಂದ ಬಂದವರಾದ್ದರಿಂದ ಅವರನ್ನು ಶಾಸ್ತ್ರ ಪರಿಭಾಷೆಯಲ್ಲಿ ದೈತ್ಯ ಎಂದು ಕರೆಯಲಾಗುತ್ತದೆ ಯಾಕಂದ್ರೆ ದ್ವಿತೀಯ ಗರ್ಭದಿಂದ ಬಂದಿರೋದ್ರಿಂದ ಆದ್ರೆ ಅವರು ದೈತ್ಯರಲ್ಲ ಬೇರೆಯವರೆಲ್ಲ ದೈತ್ಯರು ರಾಕ್ಷಸರು ಅಂದ್ರೆ ದೇವತೆಗಳಿಗೆ ವಿರುದ್ಧರಾದವರು ಅಹ್ ದ್ವಿತೀಯ ಪುತ್ರರು ಆದರೆ ಇವರಿಬ್ಬರನ್ನು ಬಿಟ್ಟು ಹಿರಣ್ಯಕಶುಬು ಮತ್ತು ಹಿರಣ್ಯಾಕ್ಷ ಎಂಬ ಇಬ್ಬರು ಪುತ್ರರು ದ್ವಿತೀಯ ಗರ್ಭದಲ್ಲಿ ಮೊದಲು ಜನಿಸಿದರು ಬಹು ಶಕ್ತಿಶಾಲಿಗಳಾಗಿದ್ದ ಅವರಿಬ್ಬರು ಅವರಿಬ್ಬರನ್ನು ದೈತ್ಯ ಮತ್ತು ದಾನವರು ಪೂಜಿಸುತ್ತಿದ್ದರು ಜಂಬನ ಪುತ್ರಿಯಾದ ಮತ್ತು ಧನು ವಂಶಜಳಾದ ಕಯಾಧುವು ಹಿರಣ್ಯಕಶುಪುವಿನ ಪತ್ನಿಯಾಗಿದ್ದಳು ಕಯಾಧು ಅವಳು ಸಂಹ್ಲಾದ ಅನುಹ್ಲಾದ ಲಾದ ಮತ್ತು ಪ್ರಹ್ಲಾದ ಎಂಬ ನಾಲ್ವರು ಪುತ್ರರಿಗೆ ಕ್ರಮವಾಗಿ ಜನ್ಮವಿತ್ತಳು ಹ್ಮ್ ಸೊ ಇವಾಗ ಹಿರಣ್ಯ ಕಶುಪುವಿನ ಹೆಂಡತಿ ಕಯಾಧು ಅವಳಿಗೆ ನಾಲ್ಕು ಜನ ಮಕ್ಕಳು ಸಂಹ್ಲಾದ ಅನುಹ್ಲಾದ ಲಾದ ಮತ್ತು ಪ್ರಹ್ಲಾದ ನಾಲ್ವರು ಪುತ್ರರಿಗೆ ಕ್ರಮವಾಗಿ ಜನ್ಮವಿತ್ತಳು ಸಿಂಹಿಕೆಯು ಇವರ ಸಹೋದರಿಯಾಗಿದ್ದಳು ಐದನೇ ಅವಳು ಸಿಂಹಿಕೆ ಇದು ಸಿಂಹಿಕೆ ರಾಮಾಯಣದಲ್ಲಿ ಬರ್ತಾಳೆ ಅವಳು ದಾನವ ವಿಪ್ರಚಿ ಚಿತ್ತನನ್ನು ವಿವಾಹವಾಗಿ ಅವನಿಂದ ಮತ್ತೊಬ್ಬ ದಾನವ ರಾಹುವಿಗೆ ಜನ್ಮವಿತ್ತಳು ರಾಹು ಯಾರ ಮಗ ರಾಹು ಸಿಂಹಿಕೆ ಮತ್ತು ವಿಪ್ರಚಿತ್ತರ ಮಗ ರಾಹು ರಾಹು ಮೇ ವೇಷ ಮರೆಸಿಕೊಂಡು ದೇವತೆಗಳಲ್ಲೊಬ್ಬನಾಗಿ ಅಮೃತ ಪಾನ ಮಾಡಿದನು ದೇವತಮ ಪರಮ ಅವನ ತಲೆಯನ್ನು ಕಡಿದು ಹಾಕಿದನು ಸಂಲಾದನ ಪತ್ನಿಯ ಹೆಸರು ಕೃತಿ ಅವಳು ಸಂನೊಂದಿಗೆ ಕೂಡಿಕೊಂಡು ಪಂಚ ಜನನೆಂಬ ಪುತ್ರನಿಗೆ ಜನ್ಮ ಕೊಟ್ಟಳು ಪಂಚ ಜನ ಈ ಪಂಚ ಜನ ಆ ಮುಂದೆ ಕೃಷ್ಣ ಲೀಲೆಯಲ್ಲಿ ಬರ್ತಾನೆ ಲಾದನ ಹೆಂಡತಿ ಧಮನಿ ಅವಳು ವಾತಾಪಿ ಮತ್ತು ಇಲ್ವಲರೆಂಬ ಇಬ್ಬರು ಪುತ್ರರಿಗೆ ಜನ್ಮವಿತ್ತಳು ಆ ಅಗಸ್ತ್ಯ ಮುನಿಗಳು ಇಲ್ವಲನ ಅತಿಥಿಗಳಾದಾಗ ಇಲ್ವಲನು ಟಗರಿನ ರೂಪ ಧರಿಸಿದ ವಾತಾಪಿಯನ್ನು ಬೇಯಿಸಿ ಅವರಿಗೆ ಔತಣ ಔಟ ಔತಣದ ಅಡಿಗೆಯನ್ನು ಬಡಿಸಿದನು ಸೊ ಇದು ಕೂಡ ರಾಮಾಯಣದಲ್ಲಿ ಬರುತ್ತೆ ವಾತಾಪ ಇಲ್ಲಿ ವಾತಾಪಿ ಮತ್ತೆ ಇಲ್ವಲ ಸೊ ಅವ್ರ ಮಾಡ್ತಾ ಇದ್ರು ವಾತಾಪಿ ಅವರಿಬ್ರು ಬ್ರಾಹ್ಮಣರನ್ನ ಮನೆಗೆ ಕರಿತಾ ಇದ್ರು ಬ್ರಾಹ್ಮಣರನ್ನ ಕರೆಯ ಮನೆಗ್ ಕರದ್ಬಿಟ್ಟು ಏನ್ ಮಾಡ್ತಾ ಇದ್ರು ಅಹ್ ವಾತಾಪಿ ಅಹ್ ಇಲ್ವಲ ಅಲ್ಲ ವಾತಾಪಿ ಒಂದು ಟಗರಿನ ರೂಪವನ್ನ ತಗೋತಾ ಇದ್ದ ಆಮೇಲೆ ಇಲ್ವಲ ಅವನನ್ನ ಬೇಯಿಸ್ಬಿಟ್ಟು ಆ ನಾನ್ ವೆಜಿಟೇರಿಯನ್ ಮಾಂಸಾಹಾರಿ ಆಹಾರವನ್ನು ತಯಾರಿಸಿ ಅದನ್ನ ಬರ್ತಾ ಇದ್ದೆ ಅಂತ ಬ್ರಾಹ್ಮಣರಿಗೆ ತಿನ್ನಿಸ್ತಾ ಇದ್ರು ಮೊದಲು ಘೋರವಾದ ತಪ್ಪು ಕೆಲಸ ಆಮೇಲೆ ಆ ವಾತಾಪಿ ಹೊಟ್ಟೆಯೊಳಗೆ ಹೋದ್ಮೇಲೆ ಇಲ್ವಲ್ಲ ಅವನನ್ನ ಕರಿತಾ ಇದ್ದ ಬಾ ಹೊರಗಡೆ ಬಾ ಅಂತ ಅವಾಗ ಏನ್ ಮಾಡ್ತಾ ಇದ್ದ ಇಲ್ವಲಾ ಹೊಟ್ಟೆಯನ್ನ ಹರ್ಕೊಂಡು ಆ ಬ್ರಾಹ್ಮಣನ ಹೊಟ್ಟೆಯನ್ನ ಹರ್ಕೊಂಡು ಹೊರಗಡೆ ಹರಿದು ಹೊರಗಡೆ ಬರ್ತಾ ಇದ್ದ ಆ ಅದಕ್ಕೆ ಇದು ಎಲ್ಲಾ ಹೋಗಿ ಅಗಸ್ತ್ಯ ಮುನಿಗಳಿಗೆ ಎಲ್ಲಾ ಹೇಳ್ತಾರೆ ಬ್ರಾಹ್ಮಣ ಈ ರೀತಿ ನಮ್ಗೆ ತೊಂದರೆ ಕೊಡ್ತಾ ಇದಾರೆಂತೆ ಅಗಸ್ತ್ಯ ಮುನಿಗಳು ಅದಕ್ಕೆ ಮಾಡ್ತಾರೆ ಆ ಅಗಸ್ತಿ ಮುನಿಗಳು ಅವ್ರ ಮನೆಗೆ ಹೋದಾಗ ಆ ವಾತಾಪಿ ಅನ ವಾತಾಪಿ ಅವ್ರಿಗೆ ಗೊತ್ತಾಗತ್ತೆ ಇದು ವಾತಾಪಿ ಇದು ಸಸ್ಯಹಾರಿಯ ಆಹಾರವಲ್ಲ ವಾತಾಪಿ ಅದ್ರಲ್ಲಿ ಇದಾನೆ ಅಂತ ಗೊತ್ತಿದ್ದು ಅವರು ಅದನ್ನ ಅವನನ್ನ ಸೇ ತಿಂದ ತಕ್ಷಣ ಅವ್ರು ಮಾಡ್ತಾರೆ ಅಷ್ಟ್ರೊಳಗೆ ಇಲ್ವಲ್ಲ ವಾತಾಪಿ ಹೊರಗಡೆ ಬಾ ಅನ್ನೋಷ್ಟೊತ್ತಿಗೆ ಅವಾಗ ಅಗಸ್ತ್ಯರ್ ಹೇಳ್ತಾರೆ ವಾತಾಪಿ ಜೀರ್ಣ ಆಗೋಗಿದ್ದಾನೆ ಆಗ್ಲೆ ನನಗೆ ನಿನ್ನ ಗೊತ್ತಿತ್ತು ನಿನ್ನ ವಿಷಯ ನಾನು ಆಗ್ಲೇ ಅವನನ್ನ ಜೀರ್ಣಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಅವರ ಸಂಹಾರ ಆಗತ್ತೆ ಹ್ಮ್ ಅನುಹ್ಲಾದನ ಹೆಂಡತಿ ಸೂರ್ಯ ಅವಳು ಬಾಷ್ಕಲ ಮತ್ತು ಮಹಿಷ ಎಂಬ ಇಬ್ಬರು ಗಂಡು ಮಕ್ಕಳನ್ನು ಪಡೆದಳು ಪ್ರಹ್ಲಾದನಿಗೆ ವಿರೋಚನ ಎಂಬ ಒಬ್ಬ ಮಗನಿದ್ದನು ಅವನ ಹೆಂಡತಿ ಬಲ್ ಬಲಿರಾಜನಿಗೆ ಜನ್ಮ ನೀಡಿದಳು ಹ್ಮ್ ವಿರೋಚನ ಹೆಂಡತಿ ಬಲಿರಾಜನಿಗೆ ಜನ್ಮ ನೀಡಿದಳು ಅನಂತರದಲ್ಲಿ ಬಲಿ ಅಶನೆಯ ಗರ್ಭದಲ್ಲಿ ನೂರು ಪುತ್ರರನ್ನು ಪಡೆದನು ಇನ್ನೂರು ಮಂದಿ ಮಕ್ಕಳಲ್ಲಿ ಬಾಣ ಮಹಾರಾಜನು ಜ್ಯೇಷ್ಠನಾಗಿದ್ದನು ಹ್ಮ್ ಬಾಣ ಬಾಣನ ಮು ಮುಂದೆ ಕೃಷ್ಣಲೀಲೆಯಲ್ಲಿ ಬರುತ್ತೆ ಬಲಿ ಮಹಾರಾಜನ ಚರಿತ್ರೆಯು ಸ್ತುತ್ಯವಾಗಿದ್ದು ಮುಂದೆ ಎಂಟನೇ ಸ್ಕಂದದಲ್ಲಿ ವರ್ಣಿಸಲಾಗುವುದು ಬಾಣರಾಜನು ಶಿವನ ಮಹಾರಾಧಕನಾಗಿದ್ದರಿಂದ ಅವನು ಶಿವನ ಗುಣಗಳಿಗೆ ಪ್ರಮುಖನಾದನು ಗಣಗಳಿಗೆ ಪ್ರಮುಖನಾದನು ಈಗಲೂ ಕೂಡ ಶಿವನು ಬಾಣನ ರಾಜಧಾನಿಯನ್ನು ರಕ್ಷಿಸುತ್ತಲಿದ್ದಾನೆ ಮತ್ತು ಸದಾ ಅವನ ಬಳಿಯಲ್ಲೇ ಇರುತ್ತಾನೆ ಸೊ ಈ ಕಥೆಯನ್ನ ನಾವು ಹತ್ತನೇ ಸ್ಕಂದದಲ್ಲಿ ಓದ್ತೀವಿ ಬಾಣಾಸುರನ ಕತೆ ಹ್ಮ್ ಶಿವನ ಮಹಾಭಕ್ತವನ್ನು ದ್ವಿತೀಯ ಗರ್ಭ ಗರ್ಭದಿಂದ ನಲವತ್ತೊಂಬತ್ತು ಮರುತ್ ಮರುತ್ ದೇವತೆಗಳು ಮರುತ್ ದೇವತೆಗಳು ಕೂಡ ಹುಟ್ಟಿದರು ಅವರಾರಿಗೂ ಗಂಡು ಮಕ್ಕಳಿರಲಿಲ್ಲ ಅವರು ದ್ವಿತೀಯಲ್ಲಿ ಹುಟ್ಟಿದ್ದರೂ ಸ್ವರ್ಗಾಧಿಪತಿಯಾದ ಇಂದ್ರನು ಅವರಿಗೆ ದೇವತೆಗಳ ಸ್ಥಾನವನ್ನು ನೀಡಿದನು ಸೊ ಕಥೆ ಕಥೆಯೆಲ್ಲ ಹೇಳ್ತಿರುವಾಗ ಇವಾಗ ಒಂದು ವಿಚಿತ್ರವಾದ ಸಂಗತಿ ಏನು ಅಹ್ ದ್ವಿತೀಯ ಗರ್ಭದಿಂದ ನಲವತ್ತೊಂಬತ್ತು ಮರುತ್ತರು ಮರುತ್ತರು ಅಂತಾರೋ ಹೆಸರು ಹ್ಮ್ ಅವ್ರು ಹುಟ್ಟಿದರು ಅವ್ ಆದ್ರೆ ಅವರು ದ್ ದೈತ್ಯರಾಗಿದ್ರು ಕೂಡ ಇಂದ್ರ ಮಾಡ್ತಾನೆ ಅವ್ರಿಗೆ ದೇವತೆಗಳ ಸ್ಥಾನವನ್ನ ನೀಡ್ತಾನೆ ದೇವತೆಗಳನ್ನ ಸ್ಥಾನವನ್ನ ನೀಡ್ತಾನೆ ಇದನ್ನ ತಕ್ಷಣ ಪರೀಕ್ಷಿತ ಮಹಾರಾಜನಿಗೆ ಸ್ವಲ್ಪ ಆಶ್ಚರ್ಯ ಆಗತ್ತೆ ಪರೀಕ್ಷಿತ ಮಹಾರಾಜನು ಪ್ರಶ್ನಿಸಿದನು ಪ್ರಿಯ ಗರು ಗುರುವೇ ಮರುತ್ಸರಿಗೆ ಅವರ ಜನ್ಮ ನಿಮಿತ್ತವಾಗಿ ಅಸುರಿ ಭಾವವಿರಬೇಕಾಗಿತ್ತು ಸ್ವರ್ಗಾಧಿಪತಿ ಇಂದ್ರನು ಅವರನ್ನು ಏಕೆ ದೇವತೆಗಳನ್ನಾಗಿ ಪರಿವರ್ತಿಸಿದನು ಅವರು ಯಾವ ಕರ್ಮಗಳನ್ನು ಅಥವಾ ಪುಣ್ಯ ಕಾರ್ಯಗಳನ್ನು ಆಚರಿಸಿದರು ಪರೀಕ್ಷಿತ ಮಹಾರಾಜ ನೋಡಿ ಎಷ್ಟು ಆ ಬಹಳ ಏಕಾಗ್ರತೆಯಿಂದ ಶ್ರವಣ ಮಾಡ್ತಾ ಇದ್ದಾನೆ ಪ್ರತಿಯೊಂದು ವಿಷಯವನ್ನು ಅವನು ಯೋಚನೆ ಮಾಡಿ ಸ್ವೀಕಾರ ಮಾಡ್ತಾ ಇದ್ದಾನೆ ಹ ಇದು ಬಂದ ತಕ್ಷಣ ಇದೇನಿದು ಸಾಮಾನ್ಯವಾದದಲ್ವಲ್ಲ ವಿಚಿತ್ರವಾದದ್ದು ಇದು ಹೇಗೆ ಅವರು ದೈತ್ಯರ ಗುಣಗಳನ್ನು ಹೊಂದಿರ್ಬೇಕು ಅವ್ರು ಹೇಗಿ ಸ್ವರ್ಗ ಸ್ವ ಸ್ವ ಸ್ವರ್ಗದಲ್ಲಿ ದೇವತೆಗಳಾದ್ರು ಅನ್ನೋ ಪ್ರಶ್ನೆಯನ್ನ ಇದ್ದಾನೆ ಸೊ ಶ್ರವಣ ಮಾಡೋ ಪ್ರಕ್ರಿಯೆ ಇದು ಶ್ರವಣ ಮಾಡುವಾಗ ಯಾವಾಗ್ಲೂ ಮನಸ್ಸು ಓಡ್ತಾ ಇರ್ಬೇಕು ಏನ್ ಕೇಳ್ತಾ ಇದೀವಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸ್ವೀಕಾರ ಮಾಡ್ಬೇಕು ಗೊತ್ತಾ ಅಂದ್ರೆ ಏನಾದ್ರು ಈ ರೀತಿ ಸ್ವಲ್ಪ ಆ ಬೇರೆ ಆಗಿದ್ರೆ ಅದ್ರ ಬಗ್ಗೆ ಕೇಳ್ಬೇಕು ಆ ಸೊ ಇಲ್ಲಿ ಪರೀಕ್ಷಿತ ಮಹಾರಾಜರು ಕೇಳ್ತಾ ಇದ್ದಾರೆ ಇಲ್ಲಿ ಹೇಗೆ ಇದ್ಯಾಕಾಯ್ತು ಈ ರೀತಿ ಅಂತ ಪೂಜೆ ಬ್ರಾಹ್ಮಣನೇ ನಾನು ಮತ್ತು ನನ್ನೊಂದಿಗಿರುವ ಋಷಿಗಳು ಇದನ್ನು ತಿಳಿಯಲು ಕಾತರರಾಗಿದ್ದೇವೆ ಆದ್ದರಿಂದ ಮಹಾತ್ಮನೇ ದಯವಿಟ್ಟು ನಮಗೆ ಕಾರಣವನ್ನು ವಿವರಿಸಿ ಸೂತ ಮುನಿಗಳು ಹೇಳಿದರು ಶೌನಕ ಮಹರ್ಷಿಗಳೇ ಪರೀಕ್ಷಿತ ಮಹಾರಾಜನು ಶ್ರವಣ ಮಾಡಬೇಕಾದ ವಿಷಯಗಳನ್ನು ಕುರಿತು ಆದರಪೂರ್ವಕವಾಗಿ ಪೂರ್ವಕವಾಗಿ ಹಾಗೂ ಸಂಕ್ಷೇಪವಾಗಿ ನುಡಿದುದನ್ನು ಕೇಳಿದ ಬಳಿಕ ನೋಡಿ ಪ್ರತಿಯೊಂದು ಚೆನ್ನಾಗಿ ತಿಳಿದ ಸುಖ ಅವನ ಪ್ರಯತ್ನವನ್ನು ತುಂಬಾ ಸಂತೋಷದಿಂದ ಪ್ರಶಂಸಿ ಪ್ರಶಂಸೆ ಮಾಡಿ ಉತ್ತರವಿತ್ತರು ಪ್ರಶಂಸೆ ಮಾಡಿದ್ರು ಯಾಕೆ ಪ್ರಶಂಸೆ ಯಾಕಂದ್ರೆ ಎಷ್ಟ್ ಚೆನ್ನಾಗಿ ನೀನ್ ಕೇಳ್ತಾ ಇದ್ದೀಯಾ ಎಷ್ಟ್ ಚೆನ್ನಾಗ್ ಶ್ರವಣ ಮಾಡ್ತಾ ಇದೆಯಾ ಶುಕಮುನು ಶುಕಮುನಿಗಳು ಹೇಳಿದರು ಇಂದ್ರನಿಗೆ ಸಹಾಯ ಮಾಡುವ ಸಲುವಾಗಿಯೇ ವಿಷ್ಣು ಹಿರಣ್ಯ ಕಶಿಪು ಮತ್ತು ಹಿರಣ್ಯಾಕ್ಷ ಸೋದರಿಬ್ಬರನ್ನು ಸಂಹಾರ ಮಾಡಿದನು ಓಕೆ ಅವರ ಸಂಹಾರದಿಂದ ಅವರ ತಾಯಿ ದಿತಿಯು ಶೋಕ ಕೋಪ ತಪ್ತಳಾಗಿ ಹೀಗೆಂದು ಆಲೋಚಿಸಿದಳು ಸೊ ಇದು ಮುಂದೆ ಏಳನೇ ಅಧ್ಯಾಯದಲ್ಲಿ ಹಿರಣ್ಯಕಶುಪ ಕಶಿಪು ಹಿರಣ್ಯಾಕ್ಷರ ಬಗ್ಗೆ ವಿಷಯ ಬರುತ್ತೆ ಆದ್ರೆ ಇಲ್ಲಿ ಮರುತ್ತರು ಬಂದಿದ್ರಿಂದ ಮೊದಲು ಅವರ ಅವರ ಸಂಹಾರ ಆದ್ಮೇಲೆ ಏನಾಯ್ತು ಅನ್ನೋದ್ರ ವಿಷಯ ಬರ್ತಾ ಇದೆ ಯಾಕಂದ್ರೆ ಪರೀಕ್ಷಿತ ಮಹಾರಾಜ ಮರುತ್ತರಿಗೆ ಹೇಗೆ ಮರುತ್ತರಿಗೆ ಹೇಗೆ ಈ ಸ್ಥಾನ ಸಿಕ್ತು ಅಂತ ಕೇಳ್ತಾ ಇರೋದ್ರಿಂದ ಇವಾಗ ಶುಕಮುನಿಗಳು ಹೇಳ್ತಾ ಇದಾರೆ ಹಿರಣ್ಯಾಕ್ಷ ಹಿರಣ್ಯ ಅವರ ಸಂಹಾರವಾದ ಬಳಿಕ ತಾಯಿ ದಿತಿ ಬಹಳ ಶೋಕ ಕೋಪ ತಪ್ತಳಾಗಿ ಶೋಕ ಮತ್ತೆ ಕೋಪ ಬಹಳ ಕೆಟ್ಟ ಕಾಂಬಿನೇಷನ್ ಹ ಶೋಕವೂ ಇದ್ದು ಶೋಕ ಬರೀ ಶೋಕವೇ ಇದ್ರೆ ಬೇ ಬೇಸರ ಆಗ್ತಾ ಇದೆ ಓಕೆ ಅರ್ಥ ಆಗತ್ತೆ ಶೋಕದೊಂದಿಗೆ ಕೋಪ ಬಂದ್ಬಿಟ್ರೆ ಯಾರು ತಡೆಯಕ್ಕಾಗಲ್ಲ ಹ್ಮ್ ಇಲ್ಲಿ ಅವಳು ಶೋಕ ಕೋಪ ತಪ್ತಳಾಗಿ ಹೀಗೆಂದು ಆಲೋಚಿಸಿದಳು ಇಂದ್ರಿಯ ತೋಷಣದಲ್ಲಿ ಹೆಚ್ಚು ಆಸಕ್ತನಾದ ಇಂದ್ರನು ವಿಷ್ಣುವಿನ ಮೂಲಕ ಸೋ ಸೋದರರಾದ ಹಿರಣ್ಯಕ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇಬ್ಬರನ್ನು ಸಮ್ಮರಿಸಿದನು ಆದ್ದರಿಂದ ಇಂದ್ರನು ಕ್ರೂರಿ ಕಠಿಣ ಹೃದಯಿ ಹಾಗೂ ಪಾಪಾತ್ಮನು ಅವನನ್ನು ಕೊಂದು ನಾನು ಮನಶಾಂತಿಯನ್ನು ಹೊಂದುವುದು ಯಾವಾಗ ದಿತಿ ಹ್ಮ್ ಅವಳ ಸ್ವಭಾವವೇ ಅದು ಹ್ಮ್ ಅದಕ್ಕೆ ದಿತಿ ಮತ್ತೆ ಅದಿತಿ ಹ್ಮ್ ತದ್ವಿರುದ್ಧ ಸೊ ದಿತಿಗೆ ಈ ಕೋಪ ತಪ್ತಳಾಗಿ ಅದು ಶೋಕ ಕೋಪ ತಪ್ತಳಾಗಿ ಅವಳು ಇಂದ್ರನನ್ನು ಕೊಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ ಇನ್ನು ಅವಳು ಗರ್ಭದಿಂದ ಜನಿಸಿರೋ ಬಗ್ಗೆ ಏನ್ ಹೇಳ್ಬೇಕು ಅದಕ್ಕೆ ಹೇಳ್ತಾರೆ ವಿಶೇಷವಾಗಿ ಸ್ತ್ರೀ ಬಹಳ ಅವಳ ಗುಣದ ಮೇಲೆ ಬಹಳ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಯಾಕಂದ್ರೆ ಅವಳು ಹೇಗಿರ್ತಾಳೋ ಅದರ ಪ್ರಕಾರ ಮಕ್ಕಳು ಸಾಮಾನ್ಯವಾಗಿ ಯಾಕಂದ್ರೆ ಆ ಸಂಸ್ಕೃತಿಯನ್ನ ಕೊಡೋದು ಮನೆಯಲ್ಲಿ ತಾಯಿ ಸೊ ಅವಳಗ್ ಕೆಟ್ಟ ಬುದ್ಧಿ ಇದೆ ಅವಳು ಕೆಟ್ಟ ಬುದ್ಧಿಯನ್ನು ಹೇಳ್ಕೊಡ್ತಾಳೆ ಮಕ್ಕಳಿಗೆ ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಯಾರು ಗರ್ಭಿಣಿ ಸ್ತ್ರೀಯರಿಗೆ ಕೃಷ್ಣ ಪುಸ್ತಕವನ್ನು ಓದಿ ಭಾಗವತವನ್ನು ಓದಿ ಭಗವದ್ಗೀತೆಯನ್ನು ಓದಿ ಭಗವಂತನ ನಾಮದ ಬಗ್ಗೆ ಶ್ರವಣ ಮಾಡಿ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿ ಸಾಧ್ಯವಾದ ಪ್ರಸಾದವನ್ನು ಸ್ವೀಕಾರ ಮಾಡಿ ಯಾಕಂದ್ರೆ ಅವಾಗ ಹುಟ್ಟೋ ಮಗು ಕೂಡ ಒಂದು ಸಂಸ್ಕಾರ ಎಲ್ಲವೂ ಕೂಡ ಗರ್ಭದಿಂದಾನೇ ಪ್ರಾರಂಭವಾಗತ್ತೆ ಹ್ಮ್ ಈಗಿನ ಕಾಲದಲ್ಲಿ ಎಲ್ಲ ಪ್ರಭುಪಾದ್ರೆ ಹೇಳ್ತಾರೆ ನಾಯಿ ಬೆಕ್ಕುಗಳು ಕಲಿಯುಗದಲ್ಲಿ ಯಾಕಂದ್ರೆ ಮೊದಲು ಗರ್ಭಧಾನ ಸಂಸ್ಕಾರ ಇಲ್ಲ ನಾಯಿ ಬೇಕಗಳ ತರ ಮಕ್ಕಳನ್ನ ಹುಟ್ ಬರೋ ಮಕ್ಕಳು ಅದೇ ರೀತಿ ಬೆಳ್ಕೋತಾರೆ ರಾಜರೆಂದು ಮತ್ತು ಮಹಾನಾಯಕರೆಂದು ಖ್ಯಾತರಾದ ಎಲ್ಲಾ ಆಡಳಿತಗಾರರು ಸತ್ತಾಗ ಅವರ ದೇಹಗಳು ಕ್ರಿಮಿ ಮಲ ಅಥವಾ ಬೂದಿಯಾಗಿ ಪರಿವರ್ ಪರಿಣಮಿಸುತ್ತದೆ ಅಂತಹ ದೇಹ ರಕ್ಷಣೆಗಾಗಿ ವ್ಯಕ್ತಿಯು ಅಸೂಯೆಯಿಂದ ಇತರರನ್ನು ಕೊಂದರೆ ಅವನು ಜೀವನದ ನಿಜ ಹಿತವನ್ನು ವಾಸ್ತವಿಕವಾಗಿ ತಿಳಿದಿರುವನೆ ಬೈತಾ ಇದ್ದಾಳೆ ಇಂದ್ರನ ಹ ಅವ್ನಿಗೆ ಏನ್ ಗೊತ್ತಿದೆ ಅವನಿಗೆ ನಿಜ ವಾಸ್ತವಾಂಶ ಗೊತ್ತಿದ್ಯಾ ಹ್ಮ್ ಹುಟ್ಟಾದ್ಮೇಲೆ ಸಾಯಲೇಬೇಕು ಸಾತ ಸತ್ತಾದ್ಮೇಲೆ ದೇಹ ಕ್ರಿಮಿ ಮಲ ಅಥವಾ ಬೂದಿಯಾಗಿ ಪರಿವರ್ತಿಸತ್ತೆ ಹ ಅದಕ್ ಹಾಗಿರುವಾಗ ದೇಹ ರಕ್ಷಣೆಗಾಗಿ ಯಾರಾದ್ರೂ ಹಸುವೆಯಿಂದ ಇನ್ನೊಬ್ಬರನ್ನು ಕೊಲ್ತಾರ ಖಂಡಿತ ಇಲ್ಲ ಯಾಕಂದ್ರೆ ವ್ಯಕ್ತಿಯು ಇತರ ಜೀವಿಗಳ ಬಗ್ಗೆ ಅಸೂಹೆಯನ್ನು ತಾಳಿದರೆ ಅವನು ಖಂಡಿತವಾಗಿ ನರಕಕ್ಕೆ ಹೋಗುತ್ತಾನೆ ಇತಿ ಹೇಳ್ತದಾಳೆ ಇಂದ್ರನು ಅವನ ದೇಹವನ್ನು ಶಾಶ್ವತವೆಂದು ತಿಳಿದಿದ್ದಾನೆ ಮತ್ತು ಈ ರೀತಿ ಅವನು ನಿಗ್ರಹವಿಲ್ಲದವನಾಗಿದ್ದಾನೆ ಆದ್ದರಿಂದ ಇಂದ್ರನ ಮದವಳಿ ವಿಳಿಸುವ ಮಗನನ್ನು ನಾನು ಪಡೆ ಬಯಸುತ್ತೇನೆ ಇದರಲ್ಲಿ ನನಗೆ ಸಹಾಯವಾಗುವ ಉಪಾಯವೊಂದನ್ನು ನಾನು ಅನುಸರಿಸಬೇಕು ಇವಾಗ ಅವನನ್ನು ಕೊಲ್ಲದಕ್ಕೆ ಒಬ್ಬ ಮಗ ಬೇಕು ನನಗೆ ಆ ಮಗ ಅವನನ್ನು ಕೊಲ್ತಾನೆ ಇವಾಗ ಆ ಮಗನ್ನ ಹೇಗ್ ಪಡೆಯೋದು ಅದಕ್ಕೆ ನನ್ಗೊಂದು ಉಪಾಯ ಬೇಕು ಓಕೆ ಹೀಗೆ ಯೋಚಿಸುತ್ತಾ ದಿತಿಯು ತನ್ನ ಹಿತ ನಡವಳಿಕೆಯಿಂದ ಕಶ್ಯಪನನ್ನು ತೃಪ್ತಿಪಡಿಸಲು ಸತತವಾಗಿ ಉದ್ಯುಕ್ತಳಾದಳು ಇದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಪತ್ನಿಗೆ ಬಹಳ ಆಪ್ತ ಸ್ನೇಹಿತ ಅಂದ್ರೆ ಪತಿ ಅಂತ ಅಂದ್ರೆ ತನ್ನ ಇಚ್ಛೆಗಳನ್ನ ಪೂರೈ ಎಲ್ಲ ಪೂರೈಸೋನು ಅಂತ ಅಂದ್ರೆ ನಮ್ಗೆ ಸರಿಯಾದ ಒಳ್ಳೆ ಇಚ್ಛೆಗಳಿದ್ರೆ ಪತ್ನಿಗೆ ಪತಿ ಪೂರೈಸ್ತಾನೆ ಇಲ್ಲಾಂದ್ರೆ ಪೂರೈಸಲ್ಲ ಆದ್ರೆ ಇಲ್ಲಿ ದಿತಿ ತೋರಿಸ್ತಾಳೆ ತನ್ನ ಸ್ತ್ರೀ ಆಗಿ ಅವಳು ಹೇಗೆ ಗಂಡನನ್ನ ವಶದಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಇದರಿಂದ ನಾವ್ ಎರಡು ಕಲ್ತ್ಕೋಬೇಕು ಈ ರೀತಿ ಗಂಡನನ್ನ ಗಂಡನನ್ನ ವಶದಲ್ಲಿ ಇಟ್ಕೋಬಾರ್ದು ಒಳ್ಳೆ ರೀತಿಯಲ್ಲಿ ಗಂಡನನ್ನ ವಶದಲ್ಲಿ ಇಟ್ಕೊಂಡ್ರೆ ಅವಾಗ ಅವನು ಕೂಡ ಭಕ್ತಿಗೆ ಬರ್ಬೋದು ದಿತಿಯು ತನ್ನ ಹಿತ ನಡವಳಿಕೆಯಿಂದ ಕಶ್ಯಪನನ್ನು ತೃಪ್ತಿಪಡಿಸಲು ಸತತವಾಗಿ ಉದ್ಯುಕ್ತಳಾದಳು ರಾಜನೇ ಕಶ್ಯಪನು ಬಯಸಿದಂತೆ ಶ್ರದ್ಧೆಯಿಂದ ಅವನ ಆದೇಶಗಳನ್ನು ದಿತಿಯು ಸದಾ ಪಾಲಿಸುತ್ತಿದ್ದಳು ಸೇವೆ ಪ್ರೀತಿ ವಿನಯ ದಯವಿಟ್ಟು ಕೇಳಿಸ್ಕೊಡಿದು ಮಾತಾಜಿಯರಿಗೆ ಸೇವೆ ಪ್ರೀತಿ ವಿನಯ ಮತ್ತು ಸಂಯಮದಿಂದ ತನ್ನ ಪತಿಯನ್ನು ತೃಪ್ತಪಡಿಸುವ ಸಲುವಾಗಿ ಮಧುರವಾದ ಮಾತುಗಳನ್ನು ಆಡುವುದರ ಮೂಲಕ ಮತ್ತು ಅವನೆಡೆಗೆ ಮಂದಹಾಸ ಮತ್ತು ಕುಡಿ ನೋಟಗಳನ್ನು ಬೀರುವುದರ ಮೂಲಕ ಅವನ ಮನಸ್ಸನ್ನು ಸೆಳೆದಳು ಹ ಸೊ ಇದರಲ್ಲಿ ಮುಖ್ಯವಾದ ಅಂಶ ಸೇವೆ ಪ್ರೀತಿ ವಿನಯ ಮತ್ತು ಸಂಯಮ ಇದು ಒಬ್ಬ ಪತ್ನಿಗೆ ಬಹಳ ಬಹಳ ಮುಖ್ಯವಾದ ಗುಣಗಳು ಪತ್ನಿಯರಿಗೆ ಮೊದಲು ಸೇವಾಭಾವವಿರಬೇಕು ಆದ್ರೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಹೇಗೆ ಬೆಳೆಸ್ತಾ ಇದ್ದೀವಿ ನಾವು ಅಂದ್ರೆ ಬೇರೆಯವರಿಂದ ನಾವು ಸೇವೆ ಪಡ್ಕೋಬೇಕು ಅನ್ನೋ ಮನೋಭಾವದಲ್ಲೇ ಬೆಳೀತಾ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಆದ್ರೆ ಹಿಂದಿನ ಕಾಲದಲ್ಲಿ ನಮ್ಗೆ ಇದು ಕಲಿಸ್ಲಿಲ್ಲ ಹೌದಾ ನೀವೆಲ್ಲ ಹಿರಿಯರಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮೊದಲು ಸೇವೆ ಪತಿಯ ಮನೆಗೆ ಹೋದ್ರೆ ಸೇವೆ ಮನೋಭಾವ ಪ್ರೀತಿ ಇದೇನು ಸೇವಾ ಮನೋಭಾವ ಅಂದ್ರೆ ಕೆಲಸಗಾರರಲ್ಲ ಪ್ರೀತಿಯಿಂದ ಓ ನನ್ನ ಗಂಡನಿಗೆ ಮಾಡ್ಬೇಕು ನನ್ನ ಮಕ್ಕಳಿಗೆ ಮಾಡ್ಬೇಕು ನನ್ನ ಮನೆಯಲ್ಲಿರೋ ಹಿರಿಯರಿಗೆ ಮಾಡ್ಬೇಕು ಪ್ರೀತಿಯಿಂದ ಸೇವೆಯನ್ನ ಮಾಡೋದು ಮತ್ತು ವಿನಯ ಇದು ಕೂಡ ಈಗಿನ ಕಾಲದಲ್ಲಿ ಮರ್ತ ಹೋಗ್ತಾ ಇದ್ದಾರೆ ಜನ ಗರ್ವ ಅಹಂಕಾರ ಅಭಿಮಾನ ಇದೇ ಜಾಸ್ತಿ ವಿನಯ ಮತ್ತು ಸಂಯಮ ತಾಳ್ಮೆ ಇರ್ಬೇಕು ಯಾವುದೋ ಒಂದ್ ಸ್ವಲ್ಪ ವಿಷಯ ಮೇಲೆ ಕೆಳಗಡೆ ಏನೋ ಆಯ್ತು ಅಂದ್ರೆ ಕರ್ಕೋಬೇಕು ಸ್ವಲ್ಪ ಸಹ ಸಹ ಸಹಿಷ್ಣುತೆಯಿಂದ ಜೀವನ ನಡೆಸ್ಬೇಕು ಈಗಿನ ಕಾಲದಲ್ಲಿ ಯಾರಿಗೂ ಪೇಶನ್ಸ್ ಇಲ್ಲ ಅದಕ್ಕೆ ಈಗಿನ ಕಾಲದಲ್ಲಿ ವಿವಾಹದಲ್ಲಿ ಕದನ ಯಾಕೆ ಏನು ಮುಂಚೆ ಏನು ಗಂಡ ಹೆಂಡತಿಯರ ಮದ್ವೆ ಏನು ಬೇರೆ ಒಂದು ಭಿನ್ನಾಭಿಪ್ರಾಯ ಇರ್ತಾನೆ ಇರ್ಲಿಲ್ವಾ ಖಂಡಿತವಾಗ್ಲೂ ಇರ್ತಾ ಇದ್ವಿ ಇಬ್ರು ವ್ಯಕ್ತಿಗಳಿದ್ದಾಗ ಅದು ಹಾಗೆ ಆಗುವಂತ ವಿಷಯ ಆದ್ರೆ ಹಿಂದಿನ ಕಾಲದಲ್ಲಿ ಪತ್ನಿಯರಿಗೆ ಆ ಒಂದು ತರಬೇತಿ ಕೊಡಲಾಗ್ತಾ ಇತ್ತು ಹಾ ಒಬ್ರು ಗೆಲ್ಬೇಕು ಇಬ್ರು ಇಬ್ರು ಗೆಲ್ಲಕ್ಕಾಗಲ್ಲ ಸಾಮಾನ್ಯಗೆ ಸಾಮಾನ್ಯವಾಗಿ ಪತ್ನಿಯರಿಗೆ ಸಂಯಮದಿಂದ ಇರೋದಕ್ಕೆ ಓಕೆ ಪತ್ನಿಗೆ ಬೇಕಾಗಿರೋ ಆಗ್ಲಿ ಆದ್ರೆ ಪತಿ ಏನಾದ್ರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಪತ್ನಿ ತನ್ನ ಪ್ರೀತಿ ವಿನಯ ಸೇವೆಯ ಮೂಲಕ ಅವಳನ್ನ ಸರಿಯಾಗಿ ದಾರಿಗೆ ತರ್ತಾ ಇದ್ಲಾ ತರ್ತಾ ಇದ್ಲು ಅಂದ್ರೆ ಈಗಿನ ಕಾಲದಲ್ಲಿ ನಾವು ಏನು ಉಪಯೋಗಿಸ್ತೀವಿ ಜೋರನ್ನ ಉಪಯೋಗಿಸ್ತೀವಿ ಹಠವನ್ನ ಉಪಯೋಗಿಸ್ತೀವಿ ಕಿರ್ಚಾಡೋದು ಅರ್ಚಾಡೋದು ಬೇಜಾರ್ ಮಾಡ್ಕೊಡೋದು ಇದರಿಂದ ಏನನ್ನು ಗಳಿಸಕ್ಕಾಗಲ್ಲ ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕು ಪತಿಯರನ್ನ ಸರಿಯಾದ ದಾರಿಗೆ ತರಬೇಕು ಅಂದ್ರೆ ಪ್ರೀತಿ ವಿನಯ ಸೇವೆ ಹ್ಮ್ ಸೊ ನಿಮ್ಮ ಮನೆಗಳಲ್ಲಿ ನಿಮ್ಗೆ ಅನ್ಸಿದ್ರೆ ಆ ನಮ್ಮ ಯಜಮಾನ್ರು ಭಕ್ತಿಗೆ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು ಇದನ್ನು ಉಪಯೋಗಿಸಿ ಪ್ರೀತಿ ವಿನಿಮಯ ವಿನಯ ಸೇವೆ ಮತ್ತೆ ತಾಳ್ಮೆ ಈ ನಾಲ್ಕನ್ನು ನಿಜವಾಗಿಯೂ ಸರಿಯಾಗಿ ಸ್ತ್ರೀಯರು ಬಳಸ್ಕೊಂಡ್ರೆ ಎಲ್ಲವನ್ನೂ ನಿಯಂತ್ರಿಸಬಹುದು ಎಲ್ಲರನ್ನು ನಿಯಂತ್ರಿಸ್ಬೋದು ಪ್ರೀತಿಯ ನಿಯಂತ್ರಣ ಇದು ಏನು ದಬ್ಬಾಳಿಕೆ ಅಲ್ಲ ಅಥವಾ ದಾರಿ ತಪ್ಪಿಸುವಂತ ವಿಷಯ ಅಲ್ಲ ಸರಿಯಾದ ದಾರಿಗೆ ತರಕ್ಕೆ ಪ್ರೀತಿಯಿಂದ ನಿಯಂತ್ರಿಸಿ ಅವರನ್ನ ಅವರ ದಾರಿಯನ್ನು ಬದಲಾಯಿಸುದು ಹ್ಮ್ ನೋಡಿ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸೇವೆ ಪ್ರೀತಿ ವಿನಯ ಮತ್ತೆ ಸಂಯಮ ಸೊ ಅವಳು ಅವನನ್ನು ತನ್ನ ವಶ ಮಾಡಿಕೊಂಡಳು ಕಶ್ಯಪ ಮುನಿಯು ವಿದ್ವಾಂಸನಾಗಿದ್ದರೂ ಅವನನ್ನು ತನ್ನ ವಶಕ್ಕೆ ತಂದುಕೊಂಡ ದ್ವಿತೀಯ ನಟನೆಯಿಂದ ಮುಗ್ಧಗೊಂಡನು ವಿದ್ವಾಂಸನಾಗಿದ್ದ ಆದ್ರೂ ಕೂಡ ಗೊಂಬೆ ಆಗ್ಬಿಟ್ಟ ಆದ್ದರಿಂದ ಅವನು ತನ್ನ ಪತ್ನಿಯ ಇಚ್ಛೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆ ಇತ್ತನು ಪತಿಯ ಈ ವಾಗ್ದಾನವೇನೋ ಆಶ್ಚರ್ಯಕರ ಸಂಗತಿ ಅಲ್ಲ ಆಶ್ಚರ್ಯಕರ ಸಂಗತಿ ಅಲ್ಲ ಅಂತ ಭಾಗವತ ಹೇಳ್ತಾ ಇದ್ದಾರೆ ಶುಭದೇವ ಮುನಿಗಳು ಹೇಳ್ತಾ ಇದಾರೆ ಅಂದ್ರೆ ಪತ್ನಿ ಇದನ್ನ ನಡೆಸ್ಬೋದು ಇದನ್ನ ಪಡ್ಕೋಬಹುದು ಆ ಆದ್ರೆ ಈ ಗುಣಗಳನ್ನ ಆ ರೀತಿಯಲ್ಲಿ ನಡ್ಕೋಬೇಕಳು ಪ್ರೀತಿ ಆ ವಿನಯ ಸಂಯಮ ಮತ್ತು ಸೇವೆ ಈ ನಾಲ್ಕು ಗುಣಗಳಿದ್ರೆ ಅವಾಗ ಗಂಡನನ್ನ ನಿಯಂತ್ರಿಸೋದು ಬಹಳ ಕಷ್ಟದ ಕೆಲಸ ಅಲ್ಲ ಸೃಷ್ಟಿ ಆದಿಯಲ್ಲಿ ಬ್ರಹ್ಮಾಂಡದ ಜೀವಿಗಳ ಪಿತಾಮಹನಾದ ಬ್ರಹ್ಮನು ಎಲ್ಲಾ ಜೀವಿಗಳು ನಿರಾಸಕ್ತರಾಗಿರುವುದನ್ನು ಕಂಡನು ಜನಸಂಖ್ಯೆಯನ್ನು ಬೆಳೆಸಲು ಪುರುಷನ ದೇಹದ ಅರ್ಧ ಭಾಗದಿಂದ ಸ್ತ್ರೀಯನ್ನು ಸೃಷ್ಟಿಸಿದನು ನೋಡಿ ಅದಕ್ಕೆ ಅರ್ಧಾಂಗಿಯನ್ನೋದು ಆ ಜನಸಂಖ್ಯೆಯನ್ನು ಬೆಳೆಸಲು ಪುರುಷನ ದೇಹದ ಅರ್ಧ ಭಾಗದಿಂದ ಸ್ತ್ರೀಯನ್ನು ಸೃಷ್ಟಿಸಿದನು ಅದರಿಂದಲೇ ಸ್ತ್ರೀ ಹಾವಭಾ ಸ್ತ್ರೀಯ ಹಾವಭಾವವು ಪುರುಷನ ಮನಸ್ಸನ್ನು ಸೆಳೆಯುತ್ತದೆ ಸ್ತ್ರೀ ಪುರುಷನಿಂದಾನೇ ಬಂದಿರೋದ್ರಿಂದ ಪುರುಷನನ್ನ ಹೇಗೆ ಆಕರ್ಷಿಸ್ಬೇಕು ಅನ್ನೋದು ಸ್ತ್ರೀಗೆ ಗೊತ್ತಿದೆ ಅದಕ್ಕೆ ಸ್ತ್ರೀ ಪುರುಷನ ಮನಸ್ಸನ್ನು ಸೆಳಿತಾಳೆ ಏನೇ ಮಹಾಶಕ್ತಿಶಾಲಿಯಾದ ಕಶ್ಯಪ ಮುನಿ ತನ್ನ ಪತ್ನಿ ದ್ವಿತೀಯ ಮೃದು ವರ್ತನೆಯಿಂದ ಅತ್ಯಂತ ಸಂತುಷ್ಟನಾಗಿ ಮುಗುಳ್ನ ಗೊತ್ತಾ ಅವಳನ್ನು ಕುರಿತು ಹೀಗೆ ಹೇಳಿದನು ಇವ ನೋಡಿ ಕಶ್ಯಪ ಮುನಿ ಅಂತ ಮಹಾಮುನಿಯೇ ಪತ್ನಿಯ ವಶಕ್ಕೆ ಬಂದ್ಬಿಟ ಕಶ್ಯಪುನಿಗಳು ಹೇಳಿದರು ಸುಂದರ ಸ್ತ್ರೀಯೇ ಅನಿಂದೆಳೆ ನಾನು ನಿನ್ನ ವರ್ತನೆಯಿಂದ ಅತ್ಯಂತ ಪ್ರೀತಿನಾಗಿದ್ದೇನೆ ಆದ್ದರಿಂದ ನಿನಗೆ ಇಷ್ಟ ಬಂದ ವರವನ್ನು ನನ್ನಲ್ಲಿ ಕೇಳಬಹುದು ಪತಿಯು ಪ್ರೀತನಾದರೆ ಈ ಜಗತ್ತಿನಲ್ಲಿ ಯಾ ಜಗತ್ತಿನಲ್ಲಿ ಆಗಲಿ ಅಥವಾ ಪರಲೋಕದಲ್ಲಿ ಆಗಲಿ ಅವನ ಪತ್ನಿಯು ಯಾವ ಆಸೆಗಳನ್ನು ತಾನೇ ಪೂರೈಸಿಕೊಳ್ಳಲು ಕಷ್ಟವಾಗುತ್ತದೆ ಪತಿಯೇ ಹೇಳ್ತದಾನೆ ಹ್ಮ್ ಕಶ್ಯಪ ಪತಿ ಸುಪ್ರೀತನಾದರೆ ಪತ್ನಿ ಏನೇನ್ ಬೇಕಾದ್ರು ಪಡ್ಕೋಬಹುದು ಹ್ಮ್ ದಯವಿಟ್ಟು ಭಕ್ತಿಯನ್ನು ಪಡ್ಕೊಳಕೆ ಪ್ರಯತ್ನ ಮಾಡಿ ಪತಿಯನ್ನ ಭಕ್ತಿಯ ಪಥಕ್ಕೆ ಕರ್ ಕರ್ಕೊಂಡ್ ಬರಕ್ ಪ್ರಯತ್ನ ಮಾಡಿ ಭೌತಿಕ ವಿಷಯಗಳಿಗೆ ಪಡೆಯೋದಕ್ಕಲ್ಲ ಪತಿಯು ಸ್ತ್ರೀಗೆ ವರದೇವತೆ ಪರದೇವತೆ ಪರದೇವತೆ ಲಕ್ಷ್ಮೀಪತಿಯಾದ ದೇವೋತ್ತಮ ಪರಂಪುರುಷನಾದ ವಾಸುದೇವನು ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿದ್ದಾನೆ ಕಾಮ್ಯ ಕರ್ಮಿಗಳ ಮೂಲಕ ದೇವತೆಗಳ ನಾನಾ ನಾಮ ರೂಪಗಳಿಂದ ಆರಾಧಿಸಲ್ಪಡುತ್ತಾನೆ ಅದೇ ಪ್ರಕಾರ ಪತಿಯು ಆರಾಧನೆಯ ವಸ್ತುವಾಗಿ ಸ್ತ್ರೀಗೆ ಭಗವಂತನನ್ನು ಪ್ರತಿನಿಧಿಸುತ್ತಾನೆ ಇದು ಮುಖ್ಯ ಪತಿ ಆರಾಧನೆಯ ವಸ್ತು ಸ್ತ್ರೀಗೆ ಪತಿ ಆರಾಧನೆ ವಸ್ತು ಇದನ್ನು ಕೂಡ ಸ್ವಲ್ಪ ಗಮನಿಸಿ ಹ್ಮ್ ಆರಾಧನೆ ಭಾವ ಇರಬೇಕು ಯುದ್ಧ ಮಾಡ್ತಾ ಇರೋದಲ್ಲ ಪತಿಯರೊಂದಿಗೆ ಪತಿಯರು ಆ ರೀತಿ ಮಾಡ್ಬೋದು ವಿಷಯಗಳು ಆದ್ರೂ ಕೂಡ ಅದನ್ನ ಸರಿಪಡಿಸೋದಿಕ್ಕೆ ಐದು ಅಂಶಗಳಿದೆ ಇಲ್ಲಿ ನೋಡಿ ಇವಾಗ ನೀವು ದಯವಿಟ್ಟು ಇದನ್ನ ಗಮನ ಕೊಡಿದ್ದೀರಿ ಸೇವೆ ಪ್ರೀತಿ ಸಂಯಮ ಮತ್ತೆ ವಿನಯ ಮತ್ತು ಕೊನೆಗೆ ಗಂಡ ಆರಾಧ್ಯ ಅನ್ನೋ ಒಂದು ದೃಷ್ಟಿ ಒಂದು ಆ ಇದಿರ್ಬೇಕು ಮನಸ್ಸಿನಲ್ಲಿ ನಾನು ಗಂಡನ ಜೊತೆ ಸಮಾನ ಅನ್ನೋ ಯೋಚನೆ ಅಥವಾ ಅವನ್ ಪಾಡ್ಗ ಅವನಿದಾನೆ ನನ್ನ ನನ್ನ ಬಗ್ಗೆ ಕಾಳಜಿನೇ ತೋರ್ತಾ ಇಲ್ಲ ಈ ಸೇವಾ ಭಾವದಲ್ಲಿ ಏನು ಅಂದ್ರೆ ಭಗವಂತನಿಗೆ ನಾವು ಸೇವೆ ಮಾಡಿದಾಗ ಭಗವಂತ ನಮ್ಮನ್ನ ನೋಡ್ಕೊಂಡೆ ನೋಡ್ಕೋತಾನೆ ಆದ್ರೆ ಭೌತಿಕ ಜಗತ್ತಿನಲ್ಲಿ ನಾವು ಸೇವೆ ಮಾಡ್ತಿರುವಾಗ ಅಪೇಕ್ಷೆ ಇಲ್ಲದೆ ಸೇವೆ ಮಾಡ್ಬೇಕು ಓ ನಾನ್ ಮಾಡ್ತಾ ಇದ್ದೀನಿ ಅವ್ರು ನನ್ಗೆ ಏನೂ ಮಾಡ್ತಾ ಇಲ್ಲ ಅಂದ್ರೆ ಜೀವನ ಯಾವತ್ತೂ ಸಂತೋಷವಾಗಿರಕ್ ಸಾಧ್ಯ ಇಲ್ಲ ಜೀವನದಲ್ಲಿ ಯಾಕಂದ್ರೆ ಪುರುಷರ ಒಂದು ವ್ಯಕ್ತಿತ್ವನೇ ಆ ರೀತಿ ಹ್ಮ್ ಅದಕ್ಕೆ ಪುರುಷರು ಒಂದು ಕಡೆಯಿಂದ ಬಂದಿದ್ದಾರೆ ಸ್ತ್ರೀಯರು ಇನ್ನೊಂದು ಗ್ರಹದಿಂದ ಬಂದಿದ್ದಾರೆ ಅಂತ ಇಂಗ್ಲಿಷ್ ಅಲ್ಲಿ ಒಬ್ಬರು ಪುಸ್ತಕ ಬಂದ್ರು ಬರ್ದ್ರು ಮೆನ್ ಆರ್ ಫ್ರಮ್ ಮಾರ್ಸ್ ವಿಮೆನ್ ಆರ್ ಫ್ರಮ್ ಮೀನಸ್ ಅಂತ ಸೊ ಇಬ್ಬರ ಒಂದು ವ್ಯಕ್ತಿತ್ವವು ಬಹಳ ಬೇರೆ ಆದ್ರೆ ಪುರುಷರು ತಮ್ಮನ್ನ ತಾವು ಬದಲಾಯಿಸ್ಕೊಳ್ದೆ ಇರಬಹುದು ಆದ್ರೆ ಸ್ತ್ರೀಯರು ಪುರುಷರನ್ನ ಬದಲಾಯಿಸಬಹುದು ಒಳ್ಳೆ ದಿಕ್ಕಿನಲ್ಲಿ ಬರೋದಿಕ್ಕೆ ಬದಲಾಯಿಸಬಹುದು ಆದ ಶಕ್ತಿ ಇದೆ ಸ್ತ್ರೀಯರಲ್ಲಿ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದು ಒಂದು ನಮ್ಗೆ ತರಬೇತಿ ಇಲ್ಲ ಮತ್ತೆ ನಾವು ಅಹಂಕಾರದಿಂದ ಇವೆಲ್ಲವನ್ನ ಮರ್ತುಬಿಟ್ಟು ತಪ್ಪದಾರಿಗೆ ಹೋಗ್ತೀವಿ ಅಥವಾ ನಮಗೆ ಇನ್ನೂ ಕಷ್ಟವನ್ನ ಸೃಷ್ಟಿ ಮಾಡ್ಕೋತೀವಿ ಹ್ಮ್ ಆದ್ರೆ ಈ ಎರಡು ಮೂರು ಶ್ಲೋಕಗಳಲ್ಲಿ ಕೊಟ್ಟಿರೋ ವಿಷಯವನ್ನ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ಅಸ್ತ್ರವಿದೆ ಸ್ತ್ರೀಯರ ಹತ್ರ ಅಸ್ತ್ರ ಹ್ಮ್ ಈ ಪ್ರೀತಿ ವಿನಯ ಸಂಯಮ ಅನ್ನೋದು ಅಸ್ತ್ರ ಅದನ್ನ ಬಳಸ್ಬೇಕು ಸಣ್ಣ ನಡುವಿನ ಸುಂದರ ದೇಹವುಳ್ಳ ನನ್ನ ಪ್ರಿಯ ಪತ್ನಿಯೇ ಶ್ರೇಯ ಶ್ರೇಯೋಭಿ ಲಾಶಿಯಾದ ಹೆಂಡತಿಯು ಪತಿ ಪರಾಯಣಳಾಗಿದ್ದು ಪತಿಯ ಮಾತನ್ನು ನಡೆಸಬೇಕು ಅವಳು ಪತಿಯನ್ನು ವಾಸುದೇವನ ಪ್ರತಿರೂಪನೆಂಬುದಾಗಿ ಅನನ್ಯ ಭಾವದಿಂದ ಪೂರಿಸಬೇಕು ವಾಸುದೇವನ ಪ್ರತಿರೂಪ ನನ್ನ ಪ್ರಿಯ ವಿನೀತ ಪತ್ನಿಯೇ ಇದಕ್ಕೆ ಕಾರಣನೂ ಇದೆ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿರೋರು ಪತ್ನಿ ಪತಿಗೆ ಸೇವೆ ಮಾಡಿದ್ರೆ ಮಾಡಿ ಅವರು ಪತಿ ಆಧ್ಯಾತ್ಮಿಕತೆಯಲ್ಲಿ ಭಕ್ತಿಯಲ್ಲಿ ಮುಂದುವರಿದಕ್ಕೆ ಸಹಕಾರ ಮಾಡಿದ್ರೆ ಸಹಾಯ ಮಾಡಿದ್ರೆ ಅವ್ರು ಪಡೆಯುವಂತಹ ಆಧ್ಯಾತ್ಮಿಕ ಫಲದ ಅರ್ಧ ಭಾಗ ನೇರವಾಗಿ ಬಂದ್ಬಿಡುತ್ತೆ ಪತ್ನಿಗೆ ಹ್ಮ್ ಸೊ ಆ ರೀತಿ ಕೂಡ ಲಾಭ ನನ್ನ ಪ್ರಿಯ ವಿನೀತ ಪತ್ನಿಯೇ ನೀನು ನನ್ನನ್ನು ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿ ಎಂದು ಭಾವಿಸುತ್ತಾ ಬಹು ಭಕ್ತಿಯಿಂದ ಆರಾಧಿಸಿದ ಕಾರಣ ದುಶ್ಚೀಲಯಾದ ಹೆಂಡತಿಗೆ ದುರ್ಲಭವಾದ ನಿನ್ನ ಕಾಮನೆಗಳನ್ನು ನಾನು ಪೂರೈಸುತ್ತೇನೆ ಸೊ ಇದು ವಿನೀತಳಾಗಿದ್ಯಾ ಸೇವೆ ಮಾಡ್ತಾ ಇದೆಯಾ ಅದರಿಂದ ನಿನಗೆ ಏನ್ ಬೇಕೋ ನಾನು ಕೊಡ್ತೀನಿ ಸಂಪೂರ್ಣವಾಗಿ ಇದು ಸರಿಯಲ್ಲ ಕಶ್ಯಪ ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ಕಾರಣ ಇದೆ ದ್ವಿತೀಯ ಉತ್ತರಿಸಿದಳು ಮಹಾನುಭಾವನೆ ನಾನೀಗ ಪುತ್ರರನ್ನು ಕಳೆದುಕೊಂಡಿದ್ದೇನೆ ನೀನು ನನಗೆ ವರವನ್ನು ನೀಡಲು ಬಯಸುವುದಾದರೆ ನಾನು ಇಂದ್ರನನ್ನು ಕೊಲ್ಲಬಲ್ಲಮ್ಮರ ಪುತ್ರನನ್ನು ನೀಡಿದೆ ನೀಡೆಂದು ನಿನ್ನನ್ನು ಕೇಳುತ್ತೇನೆ ನಾನು ಇದನ್ನು ಏಕೆ ಕೋರುತ್ತಿದ್ದೇನೆ ಎಂದರೆ ಇಂದ್ರನು ವಿಷ್ಣುವಿನ ಸಹಾಯದಿಂದ ನನ್ನ ಇಬ್ಬರು ಪುತ್ರರಾದ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರನ್ನು ಕೊಂದಿದ್ದಾರೆ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪನ್ನು ಪಡ್ಕೊಂಡಿದ್ದೇ ಈ ರೀತಿ ತಪ್ಪಾದ ರೀತಿಯಲ್ಲಿ ಹ ದಿತಿ ಇವಾಗ ಅವಾಗ್ಲೂ ಕೂಡ ಕಶ್ಯಪ ಅವನ ಮಾತಿಗೆ ಅವಳ ಇದಕ್ಕೆ ಬೆರ ಬೆರಗಾಗಿ ಅವಳು ಆ ತಪ್ಪು ವಿಷಯವನ್ನ ಕೇಳ್ತಾಳೆ ಅದನ್ನು ಕೊಟ್ಬಿಡ್ತಾನೆ ಅವಾಗ್ಲೂ ಆದ್ರೂ ಆದ್ರೂ ಒಂದ್ ರೀತಿಯಲ್ಲಿ ಬುದ್ಧಿ ಬರ್ಲಿಲ್ಲ ಅವ್ನಿಗೆ ಹ್ಮ್ ಕಾರಣಗಳಿರುತ್ತೆ ಬಟ್ ಬಾಹ್ಯ ವರ್ತನೆಯಲ್ಲಿ ಒಂದ್ ರೀತಿಯಲ್ಲಿ ಬುದ್ಧಿ ಬರ್ಲಿಲ್ಲ ಅಂತ ಅನ್ಕೋಬಹುದು ಇಲ್ಲಿ ಮತ್ತೆ ಅದೇ ರೀತಿ ಪ್ರೀತಿಯಿಂದ ವರ್ತಿಸ್ತಾ ಇದ್ದಾಳೆ ಮತ್ತೆ ಅವನು ಅದೇ ಬಾವಿಗೆ ಬಿಳಿ ಬಿದ್ದು ನಿನಗೆ ಏನ್ ಬೇಕೋ ನಾನು ಅದನ್ನು ಕೊಡ್ತೀನಿ ಅಂತ ಈ ನಿನಗೆ ಏನ್ ಬೇಕೋ ನಾನು ಅದನ್ನು ಕೊಡ್ತೀನಿ ಅನ್ನೋ ವಾಗ್ದಾನ ಮುಟ್ಟಾಳ್ತಾನ ಯಾಕಂದ್ರೆ ಯಾರಾದ್ರೂ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಅವ್ರನ್ನ ದಾರಿಯಲ್ಲಿ ಹೋಗೋದಕ್ಕೆ ಬಿಟ್ರೆ ಅದು ಹೇಗೆ ಅದು ತಪ್ಪಾಗತ್ತೆ ಯಾಕಂದ್ರೆ ಸರಿ ತಪ್ಪು ಅಂತ ಯಾರ ಗೊತ್ತಿದ್ಯೋ ಅವರು ಇನ್ನೊಬ್ಬರಿಗೆ ಹೇಳ್ಬೇಕು ಇಲ್ಲ ಹಳ್ಳ ಇದೆ ಬೀಳ್ಬೇಡಿ ಇಲ್ಲ ಹಳ್ಳ ಇದೆ ಹಳ್ಳದ ಹತ್ರ ಬೀಳ್ತಾ ಇದಾರೆ ನಾವು ನೋಡ್ತಾ ನಿಂತಿದ್ರೆ ಅವಾಗ ಏನರ್ಥ ಹ್ಮ್ ಸೊ ಕಶ್ಯಪ್ಪನಂತ ಅವರು ಬಹಳ ವಿದ್ವಾಂಸರು ಪಂಡಿತರು ಅವರು ಸರಿ ತಪ್ಪು ಅನ್ನೋದ ಭೇದ ಭಾವ ಮಾಡಿ ಹೆಂಡತಿಗೆ ಇಷ್ಟ ಬಂದಂಗೆ ನಡ್ಕೊಳಕ್ಕೆ ಬಿಡಬಾರ್ದಾಗಿತ್ತು ಎರಡು ಸನ್ನಿವೇಶದಲ್ಲಿ ಮೊದಲು ಹಿರಣ್ಯಕಶು ಹಿರಣ್ಯಾಕ್ಷನ್ ಪಡೆಯೋ ಸಮಯದಲ್ಲಿ ಈಗ ಅವನು ಅವರು ಸತ್ತಿದ್ದಾರೆ ಅಂತ ಅವನ ಆ ದ್ವೇಷ ತೀರಿಸ್ಕೊಳಕ್ಕೆ ಒಬ್ಬ ಪುತ್ರನನ್ನ ಪಡೆಯೋ ಉದ್ದೇಶದಿಂದ ಮತ್ತೆ ಅದೇ ತಪ್ಪನ್ನ ಮಾಡ್ತಾರೆ ಇವಾಗ ಹೇಳ್ತಾರೆ ಅವ್ರು ಪತ್ನಿಕ ಕೋರಿಕೆಯನ್ನು ಕೇಳಿದ ಮೇಲೆ ಕಶ್ಯಪ ಮುನಿಯು ಬಹಳಷ್ಟು ವ್ಯಾಕುಲಗೊಂಡನು ಅಯ್ಯೋ ಈಗ ನಾನು ಇಂದ್ರ ಸಂಹಾರದ ಅರ್ಧ ಅಧರ್ಮ ಕಾರ್ಯದ ಅಪಾಯವನ್ನು ಎದುರಿಸಬೇಕಾಗಿದೆ ಎಂದು ಪರಿತಪಿಸಿದನು ಯಾಕಂದ್ರೆ ಇಂದ್ರ ಭಗವಂತನ ಸೇವೆಯಲ್ಲಿ ತೊಡಗಿರೋನು ಇಂದ್ರನನ್ನ ಕೊಲ್ಲೋದು ಇಂದ್ರ ಏನು ವೈರಿಯಲ್ಲ ಆ ಅಸುರನಲ್ಲ ಅವನನ್ನ ಕೊಲ್ಲೋದಕ್ಕೆ ಇವಾಗ ಇವರು ಕಾರಣರಾದರೆ ಅದೊಂದು ದೊಡ್ಡ ಮಹಾಪಾಪವಾಗತ್ತೆ ಸೊ ಅದಕ್ಕೆ ಯೋಚನೆ ಮಾಡ್ತಾ ಅಯ್ಯೋ ಇದ್ರಲ್ಲಿ ಸಿಕ್ಕಾಕೊಂಡಲ್ಲ ನಾನು ಬಂದಿಲ್ಲ ಕಶ್ಯಪ ಮುನಿ ಆಲೋಚಿಸಿದನು ಅಯ್ಯೋ ನಾನೀಗ ಐಹಿಕ ಭೋಗದಲ್ಲಿ ಆಸಕ್ತನಾಗಿ ಬಿಟ್ಟಿದ್ದೇನೆ ಈ ಸ್ಥಿತಿಯ ಲಾಭ ಪಡೆದು ನನ್ನ ಚಿತ್ತವು ಸ್ತ್ರೀ ರೂಪದಲ್ಲಿರುವ ದೇವೋತಮ ಪರಮ ಪುರುಷನ ಮಾಯಾಶಕ್ತಿಯಿಂದ ಆವೃತವಾಗಿದೆ ಅಂದ್ರೆ ಪತ್ನಿ ಪತ್ನಿ ಮಾಯಾ ಸ್ವರೂಪ ಹ್ಮ್ ಅಂದ್ರೆ ಪತ್ನಿಗೆ ಪತಿ ಮಾಯಾ ಸ್ವರೂಪ ಪತಿಗೆ ಪತ್ನಿ ಮಾಯಾ ಸ್ವರೂಪ ಅಂದ್ರೆ ಕೃಷ್ಣನಿಂದ ದೂರವಾಗಿಸುವಂತಹ ರೂಪ ಆದ್ದರಿಂದ ನಾನು ಖಂಡಿತವಾಗಿ ನರಕಕ್ಕೆ ಬೀಳುವ ದುಷ್ಟ ವ್ಯಕ್ತಿಯಾಗಿದ್ದೇನೆ ನನ್ನ ಪತ್ನಿಯಾದ ಈ ಸ್ತ್ರೀಯು ತನ್ನ ಸ್ವಭಾವಕ್ಕನುಗುಣವಾದ ಉಪಾಯವನ್ನು ಅನುಸರಿಸಿದ್ದಾಳೆ ಆದ್ದರಿಂದ ನಾನು ಅವಳನ್ನು ದೂಷಿಸುವಂತಿಲ್ಲ ಅವನು ತನ್ನನ್ನೇ ದೂಷಿಸ್ಕೋತಾ ಇದ್ದಾನೆ ಅಯ್ಯೋ ಅವಳು ಇದೇ ರೀತಿ ಅಂತ ಗೊತ್ತಿತ್ತು ನನ್ಗೆ ಹ್ಮ್ ಆದ್ರೂ ಕೂಡ ನಾನು ಅದನ್ನ ತಡೀಲಿಲ್ವಲ್ಲ ಆದರೆ ನಾನು ಪುರುಷ ಆದ್ದರಿಂದ ನನಗೆ ಸರ್ವ ಧಿಕ್ಕಾರ ನಾನು ನನ್ನ ಇಂದ್ರಿಯಗಳನ್ನು ನಿಗ್ರಹಿಸಲಾಗಿ ನನಗೆ ಯಾವುದು ಒಳ್ಳೆಯದು ಎಂಬ ತಿಳುವಳಿಕೆ ಮೂಡಲಿಲ್ಲ ಪುರುಷರು ಸ್ವಲ್ಪ ನಿಯಂತ್ರಣದಲ್ಲಿ ಇರ್ಬೇಕು ಆತ್ಮ ನಿಯಂತ್ರಣ ಇರ್ಬೇಕು ಪುರುಷರಿಗೆ ಸ್ತ್ರೀಯರಿಗಿಂತ ಹೆಚ್ಚಾಗಿ ಹ್ಮ್ ಆ ಒಂದು ಸಾಮರ್ಥ್ಯ ಪುರುಷರಿಗೆ ಇದೆ ಆದ್ರೆ ಪುರುಷರು ಅದನ್ನ ಉಪಯೋಗಿಸ್ಬೇಕು ಆ ಇಲ್ಲಾಂದ್ರೆ ಈ ರೀತಿ ಪತ್ನಿ ದಾರಿ ತಪ್ತಾ ಇದ್ರೆ ಇಂದಿರ ಭೋಗದಲ್ಲಿ ತೊಡಗಿದ್ರೆ ಆ ಪತಿ ಕೂಡ ಅದೇ ದಿಕ್ಕಿನಲ್ಲಿ ಹೊರಟೋಗ್ಬಿಡ್ತಾನೆ ಎರಡು ರೀತಿಯಲ್ಲೂ ಆದ್ರೆ ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಷೀಣಿಸ್ತಾ ಇದೆ ಪತಿಯರು ತಮ್ಮ ಸ್ಥಾನದ ನಿಜವಾದ ತಮ್ಮ ಕರ್ತವ್ಯವನ್ನ ಮಾಡ್ತಾ ಇಲ್ಲ ಪತ್ನಿಯರು ಒಂದು ರೀತಿಯಲ್ಲಿ ಕರ್ತವ್ಯವನ್ನ ಮಾಡ್ತಾ ಇಲ್ಲ ಸೊ ಎಲ್ಲವೂ ಕೂಡ ಒಂಥರ ತಲೆ ತಿರುಗಿದಂಗೆ ನಡೀತಾ ಇದೆ ಮನ ಬಂದಂತೆ ಸ್ತ್ರೀ ವದನವು ಶರತ್ ಕಾಲದಲ್ಲಿ ಅರಳುವ ಕಮಲ ಪುಷ್ಪದಂತೆ ಆಕರ್ಷಕ ಹಾಗೂ ಸುಂದರ ಅವಳ ಮಾತುಗಳು ಅತಿ ಮಧುರ ಮತ್ತು ಕರ್ಣಾಮೃತ ಆದರೆ ಸ್ತ್ರೀ ಹೃದಯವನ್ನು ಕುರಿತು ವಿಚಾರ ಮಾಡುವುದಾದರೆ ಅದು ಕತ್ತಿಯ ಅಲಗಿನಂತೆ ಅತಿ ಹರಿತ ಎಂಬುದನ್ನು ನಾವು ಅರಿತು ಅರಿತುಕೊಳ್ಳಬೇಕು ಹೀಗಿರುವಾಗ ಸ್ತ್ರೀಯ ವ್ಯವಹಾರ ವ್ಯವಹಾರಗಳನ್ನು ಯಾರು ತಾನೇ ಅರಿಯಬಲ್ಲರು ಹ್ಮ ಕಶ್ಚಂಬನಿಗೆ ದುಃಖ ಆಗ್ತಾ ಇದೆ ಅದರಿಂದ ತನ್ನ ಪತ್ನಿಯನ್ನು ಕುರಿತು ಈ ರೀತಿ ಹೇಳ್ತಾ ಇದನ್ನು ಅವಳ ಕತ್ತಿಯ ಅಲಗಿನಂತೆ ಅತಿ ಹರಿತ ಅವಳ ಹೃದಯ ಅಂದ್ರೆ ತನಗೆ ಬೇಕಾಗಿರೋದನ್ನ ಅವಳು ನಡ್ಸ್ಕೋತಾಳೆ ಹ್ಮ್ ಅಂತ ಆಮೇಲೆ ಮುಂದಿನ ಶ್ಲೋಕದಲ್ಲಿ ಸ್ವಲ್ಪ ಸ್ವಾರ್ಥದ ಈಡೇರಿಕೆಗಾಗಿ ಪುರುಷರು ತಮಗೆ ಅತ್ಯಂತ ಪ್ರಿಯರೆಂಬಂತೆ ಸ್ತ್ರೀಯರು ಪುರುಷರೊಂದಿಗೆ ವ್ಯವಹರಿಸುತ್ತಾರೆ ಆದರೆ ವಾಸ್ತವಿಕವಾಗಿ ಅವರಿಗೆ ಪ್ರಿಯರು ಯಾರೂ ಇಲ್ಲ ಸ್ತ್ರೀಯರು ಬಹಳ ಸಾಧುಗಳೆಂಬ ತಿಳುವಳಿಕೆ ಇದೆ ಆದರೆ ಸ್ವಾರ್ಥಕ್ಕಾಗಿ ಅವರು ತಮ್ಮ ಗಂಡಂದಿರನ್ನು ಮಕ್ಕಳನ್ನು ಅಥವಾ ಸಹೋದರರನ್ನು ಸಹ ಕೊಲ್ಲಬಲ್ಲರು ಅಥವಾ ಇತರರಿಂದ ಕೊಲ್ಲಿಸುವರು ಇವಾಗ ನಾವ್ ಇಂಥ ಶ್ಲೋಕಗಳನ್ನ ಕೇಳಿದ್ರೆ ನಮ್ಮ ವಿಚಾರವಾಗಿ ನಾವು ಯೋಚನೆ ಮಾಡ್ಕೊಂಡು ಅಯ್ಯೋ ನಾವ್ ಈ ರೀತಿ ಇಲ್ವಲ್ಲ ಯಾಕೆ ಭಾಗವತ ಹೀಗೆ ಹೇಳ್ತಾ ಇದೆ ಅನ್ಬಿಟ್ಟು ಭಾಗವತವನ್ನ ದೂಷಿಸೋದು ಅಥವಾ ಅದ್ರ ಮೇಲೆ ಅದ್ರ ಬಗ್ಗೆ ನಾವು ಕೆಟ್ಟಾಗ ಯೋಚನೆ ಮಾಡಬಾರ್ದು ಭಾಗವತದಲ್ಲಿ ಯಾವುದು ತಪ್ಪಿಲ್ಲ ಸುಳ್ಳಿಲ್ಲ ಇದು ಸತ್ಯ ಎಲ್ಲಾ ಸ್ತ್ರೀಯರು ಈ ರೀತಿ ಇಲ್ದೇ ಇರ್ಬೋದು ಆದ್ರೆ ಯಾರು ಸಂ ಸಂಸ್ ಸಂಸ್ಕಾರವನ್ನು ಪಡ್ಕೊಂಡಿದಾರೋ ಅವ್ರು ಈ ರೀತಿ ಇರಲ್ಲ ಸಂಸ್ಕಾರವನ್ನು ಪಡ್ಕೊಂಡಿಲ್ಲದೆ ಇರೋರು ಇದೇ ರೀತಿ ಇರ್ತಾರೆ ಸ್ವಾರ್ಥಿಗಳು ಆ ಶಾಸ್ತ್ರದಲ್ಲಿ ಹೇಳೋದು ಯಾವುದು ತಪ್ಪಿರಲ್ಲ ನಾನು ಅವಳಿಗೆ ವರ ಕೊಡುವ ವಚನ ನೀಡಿದ್ದೇನೆ ಮತ್ತು ಈ ವಚನವು ಭಂಗವಾಗಲಾರದು ಆದರೆ ಇಂದ್ರನು ವರ್ಧ ವದಾರ್ಹನಲ್ಲ ಈ ಸನ್ನಿವೇಶದಲ್ಲಿ ನಾನು ಕಂಡುಕೊಂಡ ಪರಿಹಾರವು ಅತ್ಯಂತ ಯೋಗ್ಯ ಸೊ ಇವಾಗ ಕಶ್ಯಪನಿಗೆ ಒಂದು ಉಪಾಯ ಸೂಚಿಸುತ್ತೆ ಆ ಉಪಾಯವನ್ನು ಅವನು ಇವಾಗ ಶುಕಮುನಿಗಳು ಹೇಳಿದರು ಹೀಗೆ ಯೋಚಿಸುತ್ತಾ ಕಶ್ಯಪ ಮುನಿಗಳು ಸ್ವಲ್ಪ ಕುಪಿತರಾದರು ಕುರು ನಂದನನಾದ ಪರೀಕ್ಷಿತನೇ ತಮ್ಮನೇ ಹಳಿದುಕೊಳ್ಳುತ್ತಾ ಕಶ್ಯಪ ಮುನಿಗಳು ದಿತಿಯನ್ನು ಕುರಿತು ಈ ರೀತಿ ನೋಡಿದರು ಕಶ್ಯಪ ಮುನಿಗಳು ಹೇಳಿದರು ನನ್ನ ಪ್ರಿಯ ವಿನೀತ ಪತ್ನಿಯೇ ಇನ್ನೂ ವಿನೀತ ಕನಿಷ್ಠ ಪಕ್ಷ ಒಂದು ವರ್ಷದವರೆಗೆ ಈ ವ್ರತದ ವಿಷಯದಲ್ಲಿ ನೀನು ನನ್ನ ಆದೇಶಗಳನ್ನು ಪಾಲಿಸುವುದೇ ಆದರೆ ಇಂದ್ರನನ್ನು ಕೊಲ್ಲಬಲ್ಲ ಪುತ್ರನನ್ನು ನೀನು ಖಂಡಿತವಾಗಿ ಪಡೆಯುವೆ ಆದರೆ ವೈಷ್ಣವ ತತ್ವಗಳನ್ನು ಪಾಲಿಸುವ ಈ ವ್ರತದಿಂದ ವಿಚಲಿತಳಾದಲ್ಲಿ ನೀನು ಇಂದ್ರನಿಗೆ ನಾಗುವ ಪುತ್ರನನ್ನು ಪಡೆಯುವೆ ಸೊ ಒಂದು ವ್ರತದ ಬಗ್ಗೆ ಹೇಳ್ತಾರೆ ಆ ವ್ರತವನ್ನ ವೈಷ್ಣವ ತತ್ವಗಳನ್ನು ಪಾಲಿಸುವ ಈ ವ್ರತ ಆ ನೀನು ಇದನ್ನ ಅನುಸರಿಸೋದ್ರಲ್ಲಿ ನೀನು ವಿಚಲಿತಳ ಆದರೆ ನಿನಗೆ ಬೇಕಾಗಿರುವಂತ ಪುತ್ರ ಸಿಗೋದಿಲ್ಲ ಅಂದ್ರೆ ಆ ನಿಯಮ ನಿಬಂಧನಗಳನ್ನ ನೀನು ಕಟ್ಟುನಿಟ್ಟಾಗಿ ಸರಿಯಾಗಿ ಪಾಲಿಸ್ಬೇಕು ಅವಾಗ ನಿನಗೆ ಬೇಕಾಗಿರೋ ಹಂಗೆ ಇಂದ್ರನನ್ನ ಕೊಲ್ಲೊಬ್ಬ ಮಗ ನಿನಗೆ ಸಿಕ್ತಾನೆ ಆದ್ರೆ ನೀನು ಆ ವ್ರತವನ್ನ ಮುರಿದ್ರೆ ಅಥವಾ ಅದರ ನಿಯಮ ನಿಬಂಧನೆಗಳನ್ನ ಮುರಿದ್ರೆ ಅವಾಗ ಇಂದ್ರನಿಗೆ ಅನುಕೂಲಕರವಾದ ಮಗ ಹುಟ್ಟತಾನೆ ನಿನಗೆ ಬೇಕಾಗಿರೋದು ಇಂದ್ರನಿಗೆ ಪ್ರತಿಕೂಲಕರವಾದ ಮರ ಮಗ ವ್ರತವನ್ನ ಅನುಸರಿಸಿದ್ರೆ ಇಂದ್ರನಿಗೆ ಪ್ರತಿಕೂಲಕರವಾದ ಮಗ ಹುಟ್ಟತಾನೆ ಆದ್ರೆ ವ್ರತ ಭಂಗವಾದ್ರೆ ನೀನು ಇಂದ್ರನಿಗೆ ಅನುಕೂಲಕರವಾದ ಮಗನನ್ನ ಪಡ್ಕೋತೀಯ ಕಶ್ಯಪನ ಉದ್ದೇಶ ಏನು ಈ ಕಠಿಣ ವ್ರತ ಹೇಗೋ ಅವಳು ಸ್ವಲ್ಪ ನಿಯಮಗಳನ್ನ ಏನು ಭಂಗ ಮಾಡಿ ಆ ಇಂದ್ರನನ್ನ ಕೊಲ್ಲೋದ್ರಿಂದ ತಪ್ ತಪ್ಪಿಸ್ಕೊಂಡ್ರೆ ಸಾಕು ಕಶ್ಯಪನಿಗೆ ನಿತಿ ಉತ್ತರಿಸಿದಳು ನನ್ನ ಪ್ರಿಯ ಬ್ರಾಹ್ಮಣನೇ ನಾನು ನಿನ್ನ ಸಲಹೆಯನ್ನು ಒಪ್ಪಿ ವ್ರತವನ್ನು ಅನುಸರಿಸಲೇಬೇಕು ನಾನೀಗ ಏನು ಮಾಡಬೇಕು ಏನು ಮಾಡಬಾರದು ಮತ್ತು ಯಾವುದು ವ್ರತವನ್ನು ಭಂಗಗೊಳಿಸುವುದಲ್ಗೊಳಿಸುವುದಿಲ್ಲ ಎಂಬುದನ್ನು ಅರಿಯಬೇಕು ದಯವಿಟ್ಟು ನನಗೆ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸಿ ಸೊ ಕೇಳ್ಕೋದ ಏನ್ ಮಾಡಬೇಕು ಏನ್ ಮಾಡಬಾರದು ಸ್ಪಷ್ಟವಾಗಿ ತಿಳಿಸಿ ಕಶ್ಯಪ ಮುನಿಗಳು ಹೇಳಿದರು ನನ್ನ ಪ್ರಿಯ ಪತ್ನಿಯೇ ಈ ವ್ರತವನ್ನು ಪಾಲಿಸಲು ಹಿಂಸೆಯನ್ನು ಮಾಡಕೂಡದು ಹ್ಮ್ ಯಾರೊಬ್ಬರಿಗೂ ಹಾನಿಯನ್ನುಂಟು ಮಾಡಬಾರದು ಯಾರೊಬ್ಬರನ್ನು ಶಪಿಸಕೂಡದು ಮತ್ತು ಸುಳ್ಳು ಹೇಳಬಾರದು ನಿನ್ನ ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು ಮತ್ತು ಬುರುಡೆ ಎಲಬುಗಳಂತಹ ಅಶುದ್ಧ ವಸ್ತುಗಳನ್ನು ಸ್ಪರ್ಶಿಸಬಾರದು ನನ್ನ ಪ್ರಿಯ ವಿನಮ್ರ ಪತ್ನಿಯೇ ಸ್ನಾನ ಮಾಡುವಾಗ ಎಂದು ನೀರಿಗಿಳಿಯಬಾರದು ಎಂದಿಗೂ ಕುಪಿತಳಾಗಬಾರದು ದುಷ್ಟರೊಂದಿಗೆ ಮಾತನಾಡಬಾರದು ಅಥವಾ ಅವರೊಂದಿಗೆ ಸಂಘ ಮಾಡಬಾರದು ಸರಿಯಾಗಿ ಶುಚಿ ಮಾಡದ್ ಅರಿವೆಗಳನ್ನು ಧರಿಸಬಾರದು ಮತ್ತು ಈಗಾಗಲೇ ಧರಿಸಿದ ಹಾರವನ್ನು ಧರಿಸಬಾರದು ಎಂಜಲು ಅನ್ನವನ್ನು ಎಂದೂ ತಿನ್ನಬಾರದು ಕಾಳಿ ದೇವತೆಗೆ ಅರ್ಪಿಸದ ಪ್ರಸಾದವನ್ನು ಎಂದೂ ಸ್ವೀಕರಿಸಬಾರದು ಮಾಂಸದಿಂದ ಅಥವಾ ಮೀನಿನಿಂದ ದೂಷಿತವಾದ ಯಾವುದನ್ನು ತಿನ್ನಬಾರದು ಶೂದ್ರನು ತಂದ ಅಥವಾ ಮುಟ್ಟಿದ ಪದಾರ್ಥವನ್ನು ಅಥವಾ ರಜಸ್ವಲೆಯು ನೋಡಿದ ಯಾವುದೇ ವಸ್ತುವನ್ನಾಗಲಿ ತಿನ್ನಬಾರದು ಬೊಗಸೆ ಹಿಡಿದು ನೀರನ್ನು ಕುಡಿಯಬಾರದು ಎಷ್ಟೋ ಒಂದು ನಿಯಮಗಳನ್ನು ಹೇಳ್ತದ ಊಟವಾದ ಮೇಲೆ ನಿನ್ನ ಬಾಯಿ ಕೈ ಮತ್ತು ಕಾಲುಗಳನ್ನು ತೊಳೆಯದೆ ಹೊರಗೆ ಹೋಗಬಾರದು ನೀನು ಸಂಧ್ಯಾ ಕಾಲದಲ್ಲಿ ಅಥವಾ ಕೂದಲು ಬಿಚ್ಚಿ ಕೊಂಡು ಹೊರಗೆ ಹೋಗಬಾರದು ಅಥವಾ ಸರಿಯಾಗಿ ಆಭರಣಗಳಿಂದ ಅಲಂಕೃತಳಾಗದೆ ಹೊರಗೆ ಹೋಗಬಾರದು ನೀನು ಬಹಳ ಗಂಭೀರಳಾಗಿದ್ದು ಸರಿಯಾದ ವಸ್ತ್ರವನ್ನು ತೊಟ್ಟ ಹೊರತು ಮನೆ ಬಿಟ್ಟು ಹೋಗಬಾರದು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಸ್ತ್ರೀಯರು ಮಾಡ್ಬೇಕಾಗಿರುವಂತ ವಿಷಯ ಇಲ್ಲಿ ಏನ್ ಹೇಳ್ತಾ ಇದ್ರು ಎಲ್ಲವೂ ಅದು ವ್ರತದ ವ್ರತದ ರೀತಿಯಲ್ಲಿ ಇಲ್ಲಿ ಹೇಳಲಾಗ್ತದೆ ಆದರೆ ಇದು ಸಾಮಾನ್ಯವಾಗಿ ಮಾಡಬೇಕಾಗಿರುವಂತಹ ವಿಷಯವೂ ಕೂಡ ಇದು ನಿನ್ನ ಎರಡು ಕಾಲುಗಳನ್ನು ತೊಳೆಯದೆ ಅಥವಾ ಶುದ್ಧಿ ಮಾಡಿಕೊಳ್ಳದೆ ಅಥವಾ ಒದ್ದೆ ಕಾಲಿನಿಂದ ಪಶ್ಚಿಮಕ್ಕೆ ಅಥವಾ ಉತ್ತರಕ್ಕೆ ತಲೆ ಮಾಡಿ ಮಲಗ ಕೂಡಬಾರದು ನೀನು ನ ನಗ್ನಳಾಗಿ ಮಲಗ ಮಲಗಬಾರದು ಇತರ ಸ್ತ್ರೀಯರೊಂದಿಗೆ ಮಲಗಬಾರದು ಸೂರ್ಯ ಹುಟ್ಟುವ ಅಥವಾ ಸೂರ್ಯ ಮುಳುಗುವ ವೇಳೆಯಲ್ಲಿ ಮಲಗ ಕೂಡದು ಇದು ಬಹಳ ಮುಖ್ಯ ಸೂರ್ಯ ಹುಟ್ಟುವ ಸಮಯದಲ್ಲಿ ಮಲಗಿರಬಾರದು ಸೂರ್ಯ ಅಸ್ತವಾಗುವ ಸಮಯದಲ್ಲಿ ಮಲಗಿರಬಾರದು ಶುಚಿಯಾದ ಬಟ್ಟೆಯನ್ನು ಧರಿಸಿ ಸದಾ ಶುದ್ಧಳಾಗಿ ಅರಿಶಿನ ಗಂಧ ಮತ್ತು ಇತರ ಮಂಗಳ ದ್ರವ್ಯಗಳಿಂದ ಭೂಷಿತಳಾಗಿ ಬೆಳಗಿನ ಉಪಹಾರಕ್ಕೆ ಮುಂಚೆ ಗೋಬ್ರಾಹ್ಮಣರನ್ನು ಲಕ್ಷ್ಮಿಯನ್ನು ಮತ್ತು ದೇವೋತ್ತಮ ಪರಮಪುರುಷನನ್ನು ಅರ್ಚಿಸಬೇಕು ಈ ವ್ರತವನ್ನು ಮಾಡುವ ಸ್ತ್ರೀಯು ಪತಿ ಪುತ್ರರಿರುವ ಸ್ತ್ರೀಯರನ್ನು ಪುಷ್ ಪುಷ್ಪಹಾರಗಳಿಂದ ಚಂದನದಿಂದ ಆಭರಣಗಳಿಂದ ಮತ್ತು ಇತರ ಪರಿಕರಗಳಿಂದ ಪೂಜಿಸಬೇಕು ಗರ್ಭಿಣಿ ಸ್ತ್ರೀಯು ತನ್ನ ಪತಿಯನ್ನು ಅರ್ಚಿಸಬೇಕು ಹಾಗೂ ಅವನಿಗೆ ಸ್ತೋತ್ರಗಳನ್ನು ನಿವೇದಿಸಬೇಕು ಅವನು ತನ್ನ ಗರ್ಭದಲ್ಲಿರುವನೆಂದು ತಿಳಿದು ಅವನನ್ನು ಧ್ಯಾನಿಸಬೇಕು ಪತ್ ಪುತ್ರನನ್ನ ಪತಿಯ ಭಾಗ ಅಂಗ ಅಂತ ಒಂದು ಅಂಶ ಅಂತ ಪರಿಗಣಿಸಲಾಗತ್ತೆ ಅದಕ್ಕೆ ಗರ್ಭಿಣಿ ಸ್ತ್ರೀ ತನ್ನ ಗರ್ಭದಲ್ಲಿ ಪತಿ ಇರೋಣ ಎಂದು ಧ್ಯಾನಿಸಬೇಕು ಕಶಪಮುನಿಗಳು ಮುಂದುವರಿಸಿದರು ಪುಂಸವನೆಂಬ ಇದರ ವ್ರತದ ಹೆಸರು ಪುಂಸವನ ಪುಂಸವನ ಎಂಬ ಈ ವ್ರತವನ್ನು ನೀನು ಪ್ರತಿಬದ್ ವ್ರತಬದ್ಧಳಾಗಿ ಅತ್ಯಂತ ಶ್ರದ್ಧೆಯಿಂದ ಕಡೆಯ ಪಕ್ಷ ಒಂದು ವರ್ಷ ಪರ್ಯಂತ ಆಚರಿಸಿದರೆ ನೀನು ಇಂದ್ರನ ಹಂತಕನಾಗಬಲ್ಲ ಪುತ್ರನಿಗೆ ಜನ್ಮ ನೀಡುವೆ ಆದರೆ ಈ ವ್ರತ ಆಚರಣೆಯಲ್ಲಿ ಏನಾದರೂ ಲೋಪ ಉಂಟಾದರೆ ಆ ಪುತ್ರನು ಇಂದ್ರನ ಮಿತ್ರನಾಗುವನು ರಾಜನೆ ಕಶ್ಯಪರ ಪತ್ನಿ ದಿತಿಯು ಪುಂಸವನೆಂಬ ಶು ಶುದ್ಧಿಕ್ರಮವನ್ನು ಆಚರಿಸಿ ಒಪ್ಪಿದಳು ಹೌದು ನಾನು ನಿಮ್ಮ ಆದೇಶಕ್ಕನುಸಾರವಾಗಿ ಪ್ರತಿಯೊಂದನ್ನು ಪಾಲಿಸುವನೆ ಪಾಲಿಸುವೆನು ಎಂದು ದ್ವಿತಿಯು ನುಡಿದಳು ಕಶ್ಯಪರಿಂದ ರೇತಸ್ಸು ಪಡೆದು ಬಹು ಸಂತೋಷದಿಂದ ಗರ್ಭಿಣಿಯಾದಳು ಮತ್ತು ಶ್ರದ್ಧೆಯಿಂದ ವ್ರತವನ್ನಾಚರಿಸತೊಡಗಿದಳು ಪ್ರತಿಯೊಬ್ಬನಿಗೂ ಗೌರವವನ್ನು ಕೊಡುವ ಪರೀಕ್ಷಿತ ಮಹಾರಾಜನೇ ಇಂದ್ರನು ದ್ವಿತೀಯ ಉದ್ದೇಶವನ್ನು ಅರಿತುಕೊಂಡನು ಆದ್ದರಿಂದ ಅವನು ಸ್ವಹಿತ ಸಾಧನೆಗೆ ಹೊಂಚು ಹಾಕಿದನು ಆತ್ಮ ಸಂರಕ್ಷಣೆಯು ನಿಸರ್ಗದ ಪ್ರಥಮ ನಿಯಮವೆಂಬ ನ್ಯಾಯವನ್ನು ಅನುಸರಿಸಿ ಅವನು ದ್ವಿತೀಯ ವಚನ ಭಂಗ ಮಾಡಲು ಬಯಸಿದನು ಈ ಪ್ರಕಾರವಾಗಿ ಅವನು ಆಶ್ರಮವಾಸಿಯಾದ ತನ್ನ ಸೋದರಿಯ ಸೇವೆಯಲ್ಲಿ ತೊಡಗಿದನು ಮಾತೃಸೋದರಿ ಚಿಕ್ಕಮ್ಮ ಇಂದ್ರನು ದಿನವೂ ಕಾಡಿನಿಂದ ಹೂವು ಹಣ್ಣು ಕಂದ ಮೂಲ ಮತ್ತು ಯಜ್ಞಾರ್ಥಕ್ಕಾಗಿ ಸಮಿತ್ತುಗಳನ್ನು ತರುತ್ತಾ ಮಾತೃಭಗಿನಿಯ ಸೇವೆ ಮಾಡ ಮಾಡತೊಡಗಿದನು ಅಲ್ಲದೆ ಅವನು ದರ್ಭೆ ಎಲೆಗಳು ಚಿಗುರುಗಳು ಮೃತ್ತಿಕೆ ಮತ್ತು ನೀರನ್ನು ಕೂಡ ಸಮಯಕ್ಕೆ ಸರಿಯಾಗಿ ತರುತ್ತಿದ್ದನು ಪರೀಕ್ಷಿತ ಮಹಾರಾಜನೇ ಮೃಗ ಮೃಗ ಬೇಟೆಗಾರನು ಮೃಗ ಚರ್ಮದಿಂದ ತನ್ನ ದೇಹವನ್ನು ಮುಚ್ಚಿಕೊಂಡು ಜಿಂಕೆ ಜಿಂಕೆಯಂತಾಗಿ ಜಿಂಕೆಯನ್ನು ಲಾಲಿಸುವಂತೆ ಇಂದ್ರನು ಅಂತರಂಗದಲ್ಲಿ ದ್ವಿತಿ ಪುತ್ರರ ಶತ್ರುವಾಗಿದ್ದರೂ ಬಾಹ್ಯದಲ್ಲಿ ಮಿತ್ರನಾಗಿದ್ದನು ಮತ್ತು ಶ್ರದ್ಧೆಯಿಂದ ದ್ವಿತೀಯ ಸೇವೆಯನ್ನು ಮಾಡತೊಡಗಿದನು ದ್ವಿತೀಯ ಬ್ರಥಾ ವ್ರತಾಚರಣೆಯನ್ನು ನಿರ್ವಹಿಸುವ ದ್ವಿತೀಯು ವ್ರತಾಚರಣೆಯನ್ನು ನಿರ್ವಹಿಸುವಾಗ ಯಾವುದಾದರೂ ತಪ್ಪನ್ನು ಕಂಡೊಡನೆ ಅವಳನ್ನು ಮೋಸಗೊಳಿಸುವುದು ಇಂದ್ರನ ಉದ್ದೇಶವಾಗಿತ್ತು ಸೊ ಅವನು ಸೇವೆ ಮಾಡಕ್ ಬಂದಿದ್ದ ಉದ್ದೇಶನೇ ಇದೆ ಅವಳಲ್ಲಿ ಏನೋ ಒಂದು ಲೋಪ ಕಾಣಿಸ್ಕೊಂಡ್ರೆ ವ್ರತವನ್ನ ವ್ರತದ ರಥದ ನಿಯಮಗಳನ್ನು ಅವಳು ಭಂಗ ಮಾಡಿದ್ರೆ ತಕ್ಷಣ ಅದರ ಲಾಭವನ್ನು ಪಡ್ಕೊಂಡ್ ಪಡ್ಕೊಳ್ಳೋ ಉದ್ದೇಶದಿಂದ ಅವನು ಬಂದಿದ್ದು ಆದರೆ ಅವನು ಗುಪ್ತವಾಗಿ ಇರ ಬಯಸಿದ ಬಯಸಿದನಾದ್ದರಿಂದ ಬಹು ಎಚ್ಚರಿಕೆಯಿಂದ ಅವಳ ಸೇವೆ ಮಾಡಿದನು ಭೂಪತಿಯೇ ಇಂದ್ರನಿಗೆ ದೋಷಗಳು ಕಾಣಬರದಿರುವಾಗ ನನಗೆ ಹೇಗೆ ಒಳ್ಳೆಯದಾಗುವುದು ಎಂದು ಆಲೋಚಿಸತೊಡಗಿದನು ಈ ರೀತಿ ಅವನು ತೀವ್ರವಾಗಿ ಚಿಂತಾಮಗ್ನಾದನು ಅಂದ್ರೆ ದಿತಿ ಎಷ್ಟು ಚೆನ್ನಾಗಿ ವ್ರತವನ್ನ ಅನುಸರಿಸ್ತಾ ಇದ್ಲು ಅಂದ್ರೆ ಅವನಿಗೆ ಯಾವ ದೋಷವೇ ಕಾಣಿಸ್ತಾ ಇಲ್ಲ ಅವಾಗ ಅವನಿಗೆ ಭಯ ಆಯ್ತು ಅಯ್ಯೋ ನನ್ಗೆ ಹೇಗೆ ಒಳ್ಳೇದಾಗತ್ತೆ ನನ್ಗೆ ಹೇಗೆ ಲಾಭ ಆಗತ್ತೆ ವ್ರತ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ದುರ್ಬಲಳು ದುರ್ಬಲಳು ಕೃಷಳು ಆದ ದಿತಿಯು ಒಮ್ಮೆ ದುರ್ದೈವದಿಂದ ಊಟವಾದ ಮೇಲೆ ಬಾಯಿ ಕೈಕಾಲುಗಳನ್ನು ತೊಳೆಯುವುದನ್ನು ಅಲಕ್ಷಿಸಿ ಸಂಜೆ ಗತ್ತಲಿನಲ್ಲಿ ನಿದ್ದೆ ಹೋದಳು ಸೊ ಎರಡು ನಿಯಮಗಳನ್ನು ಅವಳು ಭಂಗ ಮಾಡಿಬಿಡ್ತಾಳು ಹ್ಮ್ ಕೈಕಾಲು ತೊಳ್ಕೊಳೋದಿಲ್ಲ ಹ್ಮ್ ಅಷ್ಟು ಸುಸ್ತಾಗ್ಬಿಟ್ಟಿರ್ತಾಳೆ ಹ್ಮ್ ಸಂಜೆ ಗತ್ತಲಿನಲ್ಲಿ ನಿದ್ದೆ ಹೋದಳು ಸಂಜೆ ಮಲ್ಕೋಬಾರ್ದು ಅಂತ ಹೇಳಿದ್ದ ಮಲ್ಕು ಸಕಲ ಯೋಗ ಸಿದ್ಧಿಗಳನ್ನು ಪಡೆದ ಇಂದ್ರನು ಈ ದೋಷವನ್ನು ಕಂಡು ದಿತ್ತಿಯು ಗಾಢ ನಿದ್ರೆಯಿಂದಾಗಿ ಪ್ರಜ್ಞಾರಹಿತಳಾಗಿದ್ದಾಗ ಅವಳ ಗರ್ಭವನ್ನು ಪ್ರವೇಶಿಸಿದನು ಇಂದ್ರ ಇದಕ್ಕೋಸ್ಕರನೇ ಕಾಯ್ತಾ ಇದ್ದ ಏನಾದ್ರು ತಪ್ಪು ಮಾಡ್ತಾಳೆ ತಕ್ಷಣ ಲಾಭವನ್ನ ಪಡ್ಕೋತೀನಿ ದ್ವಿತೀಯ ಗರ್ಭವನ್ನು ಪ್ರವೇಶಿಸಿದ ಮೇಲೆ ಇಂದ್ರನು ತನ್ನ ವಜ್ರಾಯುಧದ ನೆರವಿನಿಂದ ಚಿನ್ನದಂತೆ ಪ್ರಕಾಶಿಸುತ್ತಿದ್ದ ಅವಳ ಗರ್ಭವನ್ನು ಏಳು ಚೂರುಗಳನ್ನಾಗಿ ಕತ್ತರಿಸಿದನು ಏಳು ಕಡೆಗಳಲ್ಲಿ ಏಳು ಬೇರೆ ಬೇರೆ ಜೀವಿಗಳು ಅಳತೊಡಗಿದವು ಅಳಬೇಡಿ ಎಂದು ಅವುಗಳಿಗೆ ಹೇಳಿ ಇಂದ್ರನು ಅತಿಯೊಂದನ್ನು ಮತ್ತೆ ಏಳು ಚೂರುಗಳನ್ನಾಗಿ ಮಾಡಿದನು ರಾಜನೇ ಅವರು ಬಹಳ ವ್ಯಥಿತರಾಗಿ ಇಂದ್ರನಿಗೆ ಕೈ ಜೋಡಿಸಿ ಪ್ರಿಯ ಇಂದ್ರನೇ ನಾವು ನಿನ್ನ ಸೋದರರಾದ ಮರುತ್ತುಗಳು ಏಕೆ ನಮ್ಮನ್ನು ಕೊಲ್ಲಲು ಯತ್ನಿಸುತ್ತಿರುವೆ ಎಂದು ಕೇಳಿದರು ಅವರು ವಾಸ್ತವಿಕವಾಗಿ ಅನನ್ಯ ಭಾವದಿಂದ ತನ್ನ ಅನುಚರರಾಗಿದ್ದುದನ್ನು ಕಂಡಾಗ ಇಂದ್ರನು ಅವರನ್ನು ಕುರಿತು ಹೇಳಿದನು ನೀವೆಲ್ಲರೂ ನನ್ನ ಸಹೋದರರಾಗಿದ್ದರೆ ನನ್ನಿಂದ ನೀವು ಏ ಇನ್ನೂ ಭಯಪಡಬೇಕಿಲ್ಲ ಶುಕುಮುನಿಗಳು ಹೇಳಿದರು ನನ್ನ ಪ್ರಿಯ ಪರೀಕ್ಷಿತ ಮಹಾರಾಜನೇ ನೀನು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಸುಡಲ್ಪಟ್ಟಿದ್ದೆ ಆದರೆ ಶ್ರೀಕೃಷ್ಣನು ನಿನ್ನ ತಾಯಿಯ ಗರ್ಭವನ್ನು ಪ್ರವೇಶಿಸಿ ನಿನ್ನನ್ನು ರಕ್ಷಿಸಿದನು ಅದೇ ಪ್ರಕಾರ ಇಂದ್ರನ ವಜ್ರಾಯುಧದಿಂದ ದ್ವಿತೀಯ ಗರ್ಭವು ನಲವತ್ತೊಂಬತ್ತು ಚೂರುಗಳಾಗಿ ಕತ್ತರಿಸಲ್ಪಟ್ಟಾಗ ಅವೆಲ್ಲವೂ ದೇವೋತ್ತಮ ಪರಮ ಪುರುಷನ ಅನುಗ್ರಹದಿಂದ ರಕ್ಷಿಸಲ್ಪಟ್ಟವು ಮೂಲ ಪುರುಷನಾದ ದೇವೋತ್ತಮ ಪರಮ ಪುರುಷನನ್ನು ಒಂದು ಸಲ ಅರ್ಚಿಸಿದರೆ ವ್ಯಕ್ತಿಯು ಆಧ್ಯಾತ್ಮಿಕ ಲೋಕಕ್ಕೆ ಉನ್ನತಿಯನ್ನು ಪಡೆಯುವ ಪಡೆಯುವನಲ್ಲದೆ ವಿಷ್ಣುವಿನಂತೆ ದೇಹಲಕ್ಷಣಗಳನ್ನು ಗಳಿಸುವ ಪ್ರಯೋಜನವನ್ನು ಪಡೆಯುತ್ತಾನೆ ದ್ವಿತಿಯು ಮಹಾವ್ರತಸ್ಥಳಾಗಿ ಸರಿಸುಮಾರು ಒಂದು ವರ್ಷ ಕಾಲ ಶ್ರೀ ವಿಷ್ಣುವಿನ ಅರ್ಚನೆ ಮಾಡಿದ್ದಳು ಅಂತಹ ಆಧ್ಯಾತ್ಮ ಜೀವನದ ಬಲದಿಂದ ನಲವತ್ತೊಂಬತ್ತು ಮರುತ್ತುಗಳು ಹುಟ್ಟಿದರು ಹೀಗಿರುವಾಗ ದ್ವಿತೀಯ ಗರ್ಭದಿಂದ ಜನಿಸಿದರೂ ಕೂಡ ಪರಮ ಪ್ರಭುವಿನ ಅನುಗ್ರಹದಿಂದ ದೇವತೆಗಳಿಗೆ ಸಮಾನರಾದುದರಲ್ಲಿ ಆಶ್ಚರ್ಯವೇನಿದೆ ಅಂದ್ರೆ ಅವಳು ವ್ರತವನ್ನ ಅನುಸರಿಸಿದ್ದು ನಿಜವಾಗೂ ವಿಷ್ಣುವಿನ ಆರಾಧನೆ ಮಾಡಿದ್ದವಳು ಒಂದು ವರ್ಷ ಸೊ ಅದರಿಂದ ಅದರ ಒಂದು ಸೈಡ್ ಇಫೆಕ್ಟ್ ಆ ಒಂದು ವಿಷ್ಣುವಿನ ಆರಾಧನೆಯ ಒಂದು ಸೈಡ್ ಎಫೆಕ್ಟು ಆ ಮಕ್ಕಳು ಸಾಯ್ಬೇಕಾಗಿತ್ತು ಆದ್ರೂ ಕೂಡ ಅವರು ಅಹ್ ಉಳ್ಕೋತಾರೆ ಮತ್ತೆ ಸ್ವರ್ಗದಲ್ಲಿ ಸ್ಥಾನಗಳನ್ನ ಪಡ್ಕೋತಾರೆ ದೇವೋತ್ತಮ ಪರಂಪುರುಷನ ಅರ್ಚನೆಯಿಂದ ದಿತಿಯು ಸಂಪೂರ್ಣವಾಗಿ ಶುದ್ಧಳಾಗಿದ್ದಳು ಅವಳು ಹಾಸಿಗೆಯಿಂದ ಎದ್ದಾಗ ಇಂದ್ರನೊಡನೆ ತನ್ನ ನಲವತ್ತೊಂಬತ್ತು ಪುತ್ರರನ್ನು ಕಂಡಳು ಈ ನಲವತ್ತೊಂಬತ್ತು ಪುತ್ರರು ಅಗ್ನಿಯಂತೆ ತೇಜೋಮಯರಾಗಿದ್ದರು ಮತ್ತು ಇಂದ್ರನ ಸಖರಾಗಿದ್ದರು ಆದ್ದರಿಂದ ದಿತಿಗೆ ಅತ್ಯಂತ ಸಂತೋಷವಾಯಿತು ಸಂತೋಷವಾಯಿತು ಯಾಕೆ ಸದ್ಯ ಅವನು ಇನ್ನೂ ಇವ್ರನ್ನೆಲ್ಲ ಕೊಲ್ಲಿಲ್ವಲ್ಲ ಅಂತ ಹ್ಮ್ ಬಳಿಕ ದಿತಿಯು ಇಂದ್ರನನ್ನು ಕುರಿತು ಹೇಳಿದಳು ನನ್ನ ಪ್ರಿಯ ಪುತ್ರನೇ ದ್ವಾದಶ ಆದಿತ್ಯರನ್ನು ಕೊಲ್ಲುವಂತಹ ಮಗನನ್ನು ಪಡೆಯಲು ನಾನು ಇದು ದುಷ್ಕರವಾದ ವ್ರತವನ್ನು ಆಚರಿಸಿದೆ ನಾನು ಒಬ್ಬ ಮಗನಿಗಾಗಿ ಪ್ರಾರ್ಥಿಸಿದ್ದೆ ಆದರೆ ಈಗ ನಲವತ್ತೊಂಬತ್ತು ಮಂದಿ ಇರುವುದನ್ನು ಕಾಣುತ್ತಿದ್ದೇನೆ ಇದು ಹೇಗೆ ಸಂಭವಿಸಿತು ನನ್ನ ಪ್ರಿಯ ಪುತ್ರ ಇಂದ್ರನೇ ನಿನಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಸತ್ಯವನ್ನು ತಿಳಿಸು ಸುಳ್ಳು ಹೇಳಲು ಯತ್ನಿಸಬೇಡ ಇಂದ್ರನು ಉತ್ತರಿಸಿದನು ನನ್ನ ಪ್ರೀತಿಯ ತಾಯಿಯೇ ನಾನು ಸ್ವಾರ್ಥದಿಂದ ತೀರಾ ಕುರುಡನಾಗಿ ಧರ್ಮ ದೃಷ್ಟಿಯನ್ನು ಕಳೆದುಕೊಂಡಿದ್ದೆನು ನೀನು ಆಧ್ಯಾತ್ಮ ಜೀವನದಲ್ಲಿ ದೊಡ್ಡ ವ್ರತವನ್ನು ಆಚರಿಸುತ್ತಿರುವುದನ್ನು ತಿಳಿದಾಗ ನಿನ್ನಲ್ಲಿ ಏನಾದರೊಂದು ದೋಷವನ್ನು ಹುಡುಕಲು ಬಯಸಿದೆ ಅಂತಹ ದೋಷ ಕಂಡಾಗ ನಿನ್ನ ಗರ್ಭವನ್ನು ಪ್ರವೇಶಿಸಿ ಗರ್ಭವನ್ನು ತುಂಡು ತುಂಡಾಗಿ ಕತ್ತರಿಸಿದೆ ನಾನು ಮೊದಲು ಗರ್ಭ ಗರ್ಭಗತ ಶಿಶುವನ್ನು ಏಳು ಚೂರುಗಳನ್ನಾಗಿ ಕತ್ತರಿಸಿದೆ ಅವು ಏಳು ಮಕ್ಕಳಾದವು ಆಮೇಲೆ ಪ್ರತಿಯೊಂದು ಶಿಶುವನ್ನು ಪುನಃ ಏಳು ಚೂರುಗಳನ್ನಾಗಿ ತುಂಡರಿಸಿದೆ ಆದರೆ ಪರಮಪ್ರಭುವಿನ ಅನುಗ್ರಹದಿಂದ ಯಾವುದೂ ಮರಣವನ್ನು ಹೊಂದಲಿಲ್ಲ ಪ್ರಿಯ ಮಾತೆ ಎಲ್ಲಾ ನಲವತ್ತೊಂಬತ್ತು ಮಕ್ಕಳು ಜೀವಿಸಿರುವುದನ್ನು ಕಂಡು ನನಗೆ ನಿಜವಾಗಿ ಆಶ್ಚರ್ಯವಾಯಿತು ಇದು ಶ್ರೀ ವಿಷ್ಣು ಪೂಜೆಯಲ್ಲಿ ನೀನು ತಪ್ಪದೆ ಆಚರಿಸಿದ ಭಕ್ತಿ ಸೇವೆಯ ಆನುಷಂಗಿಕ ಫಲವೆಂದು ನಿರ್ಧರಿಸಿದೆ ದೇವೋತ್ತಮ ಪರಮ ಪುರುಷನ ಆರಾಧನೆಯಲ್ಲಿ ಮಾತ್ರ ಆಸಕ್ತರಾಗಿರುವುದಾದರೂ ಭಗವಂತನಿಂದ ಐಹಿಕವಾದ ಏನನ್ನು ಬಯಸಿದ್ದ ಬಯಸದಿದ್ದರೂ ಮತ್ತು ಮೋಕ್ಷವನ್ನು ಕೂಡ ಬಯಸದಿದ್ದರೂ ಶ್ರೀ ಕೃಷ್ಣನು ಅವರ ಎಲ್ಲಾ ಇಚ್ಛೆಗಳನ್ನು ಪೂರೈಸುತ್ತಾನೆ ನಿಂದ್ರ ಹೇಳ್ತದ ದೇವೋತ್ತಮ ಪರಮ ಪುರುಷನ ಆರಾಧನೆಯಲ್ಲಿ ಮಾತ್ರ ಆಸಕ್ತರಾಗಿರುವುದಾದರೂ ಭಗವಂತನಿಂದ ಐಹಿಕವಾದ ಏನನ್ನು ಬಯಸದಿದ್ದರೂ ಮೋಕ್ಷವನ್ನು ಕೂಡ ಬಯಸದಿದ್ದರೂ ಕೃಷ್ಣನು ಅವರ ಎಲ್ಲಾ ಇಚ್ಛೆಗಳನ್ನು ಪೂರೈಸುತ್ತಾನೆ ನಾವು ಯಾವ ಇಚ್ಛೆಗಳನ್ನ ಕೇಳೋ ಅವಶ್ಯಕತೆ ಇಲ್ಲ ಭಗವಂತನಿಂದ ಅವನೇ ಪೂರೈಸ್ಬಿಡ್ತಾನೆ ದೇವೋತ್ತಮ ಪರಮ ಪುರುಷನ ದಾಸನಾಗುವುದು ಸಕಲ ಅಭಿಲಾಷೆಗಳ ಅಂತಿಮ ಧ್ಯೇಯ ಭಕ್ತರಿಗೆ ತನ್ನನ್ನೇ ಅರ್ಪಿಸುವ ಪ್ರಿಯತಮನಾದ ಭಗವಂತನನ್ನು ಬುದ್ಧಿವಂತನಾದವನು ಸೇವಿಸಿದರೆ ನರಕದಲ್ಲಿ ಕೂಡ ಸಿಗುವ ಭೌತಿಕ ಸುಖವನ್ನು ಹೇಗೆ ತಾನೇ ಬಯಸಬಲ್ಲನು ಹೇಳ್ತಾ ಇದಾರೆ ಯಾರು ಆ ರೀತಿ ಭಗವಂತನ ಆರಾಧನೆಯನ್ನ ಮಾಡ್ತಾರೋ ಅವರು ಇಂದ್ರಿಯ ಸುಖಕ್ಕೋಸ್ಕರ ಕೇಳೋದೇ ಇಲ್ಲ ಹ್ಮ್ ಯಾಕಂದ್ರೆ ಅವನು ಬುದ್ಧಿವಂತರಾಗಿರ್ತಾರೆ ಅವ್ರು ಏನ್ ಕೇಳದೆ ಹೋದ್ರು ಕೂಡ ಅವರ ಜೀವನದಲ್ಲಿ ಏನ್ ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಭಗವಂತನೇ ಕೊಟ್ಬಿಡ್ತಾನೆ ಕೇಳೋ ಅವಶ್ಯಕತೆನೂ ಇಲ್ಲ ನನ್ನ ಮಾತೆ ಉತ್ತಮ ನಾರಿಮಣಿಯೇ ನಾನೊಬ್ಬ ಮೂರ್ಖ ನಾನು ಏನೇ ಅಪರಾಧವನ್ನು ಮಾಡಿದ್ದರೂ ದಯವಿಟ್ಟು ಕ್ಷಮಿಸು ನಿನ್ನ ಭಕ್ತಿ ಸೇವೆಯ ಕಾರಣದಿಂದ ನಿನ್ನ ನಲವತ್ತೊಂಬತ್ತು ಪುತ್ರರು ಯಾವ ಕ್ಷತಿ ಇಲ್ಲದೆ ಜನಿಸಿದ್ದಾರೆ ವೈರಿಯಾಗಿ ನಾನು ಅವರನ್ನು ಕತ್ತರಿಸಿದರೂ ನಿನ್ನ ಮಹತ್ ಭಕ್ತಿ ಸೇವೆಯಿಂದಾಗಿ ಅವರು ಮರಣ ಹೊಂದಲಿಲ್ಲ ಶುಕುಮುನಿಗಳು ಮುಂದುವರಿಸಿದರು ದಿತಿಯು ಇಂದ್ರನ ಸದ್ವರ್ತನೆಯಿಂದ ಅತ್ಯಂತ ತುಷ್ಟಳಾಗಿದ್ದಳು ಬಳಿಕ ಇಂದ್ರನು ತನ್ನ ತಾಯಿಯ ಸಹೋದರಿಗೆ ಗೌರವ ಪೂರ್ವಕವಾಗಿ ನಮಸ್ಕರಿಸಿ ಅವಳ ಅನುಮತಿಯಿಂದ ತನ್ನ ಸೋದರರಾದ ಮರುತ್ತರೊಂದಿಗೆ ಸ್ವರ್ಗಕ್ಕೆ ಹೋದನು ಪ್ರಿಯ ಪ್ರದೇಶಿತ ರಾಜನೇ ನೀನು ಕೇಳಿದ ಪ್ರಶ್ನೆಗಳಿಗೆ ವಿಶೇಷವಾಗಿ ಮರುತ್ತುಗಳ ಶುದ್ಧವಾದ ಮಂಗಳಮಯವಾದ ಕಥಾನಕವನ್ನು ಕುರಿತಂತೆ ನಾನು ಸಾಧ್ಯವಿದ್ದ ಮಟ್ಟಿಗೂ ಉತ್ತರಿಸಿದ್ದೇನೆ ಈಗ ನೀನು ಇನ್ನೇನಾದರೂ ಪ್ರಶ್ನಿಸಬಹುದು ಅದನ್ನು ಮತ್ತಷ್ಟು ವಿವರಿಸುವೆ ಜೊತೆ ಹದಿನೆಂಟನೇ ಅಧ್ಯಾಯ ಮುಗೀತು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಪುಂಸಾ ಪುಂಸವನ ವ್ರತ ಆದ ಇನ್ನೂ ಸ್ವಲ್ಪ ಡೀಟೇಲ್ ತುಂಬಾ ವಿವರಣೆಗಳನ್ನು ಕೊಟ್ಟಿದ್ದಾರೆ ಅದೇನ್ ನಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವೇನದನ್ನ ಮಾಡೋದಿಲ್ಲ ಆ ಅದರಿಂದ ಯಾರಿಗಾದ್ರು ಈ ವ್ರತ ಮಾಡಬೇಕು ಅಂತ ಇದ್ರೆ ಓದಿ ಅದನ್ನ ನಮಗ್ ಅವಶ್ಯಕತೆ ಇಲ್ಲ ಆದ್ರಿಂದ ಅದನ್ನ ನಾನು ಮಾಡ್ತಾ ಇಲ್ಲ ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ವಿಶೇಷವಾಗಿ ತಿಳ್ಕೊಬೇಕಾಗಿರೋದು ಹಲವಾರು ವಿಷಯಗಳು ಪುರುಷ ಸ್ತ್ರೀಯರ ಒಂದು ಕರ್ತವ್ಯ ಗುಣಗಳ ಬಗ್ಗೆ ಆ ತಿಳ್ಕೊಂಡ್ವಿ ಹ್ಮ್ ಹೇಗೆ ದಿತಿ ತನ್ನ ಸ್ತ್ರೀ ಸ್ವಭಾವದಿಂದ ಕಶ್ಯಪನನ್ನ ಮೆಚ್ಚಿಸ್ಲು ಮೆಚ್ಚಿಸಿ ತನಗೇನು ಬೇಕಾಗ ಬೇಕಾಗಿತ್ತೋ ಅದನ್ನ ಪಡ್ಕೊಂಡ್ಲು ಆ ಪತ್ನಿಯರು ತಮ್ಮ ಈ ಒಂದು ಶಕ್ತಿಗಳನ್ನು ಉಪಯೋಗಿಸಿ ಗಂಡನನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಪತಿಯರು ಕೂಡ ಆತ್ಮ ನಿಯಂತ್ರಿತರಾಗಿರ್ಬೇಕು ಸರಿ ತಪ್ಪು ಅನ್ನೋದರ ಪರಿಗಣನೆ ಇರಬೇಕು ಸ್ತ್ರೀಯರಿಗಿಂತ ಸಾಮಾನ್ಯವಾಗಿ ಶ್ರೇಷ್ಠ ಆ ಶ್ರೇಷ್ಠ ಇರಬೇಕು ಶ್ರೇಷ್ಠ ಅಂದ್ರೆ ಈ ರೀತಿ ಆ ಜೀವನದ ಗುರಿ ಭಕ್ತಿ ಇದರಲ್ಲೆಲ್ಲ ತೊಡಗಿದ್ರೆ ಅವಾಗ ಪತಿ ಪತ್ನಿಗಿಂತ ಶ್ರೇಷ್ಠಳಾಗ್ತಾಳೆ ಮತ್ತೆ ಪತ್ನಿ ಸಾಮಾನ್ಯವಾಗಿ ಸಂಯದಿಂದ ಒಂದು ಆ ನಿಜವಾಗಿಯೂ ಮೊದಲ ಸ್ಥಾನ ಬೇಕು ಎಲ್ಲದರಲ್ಲೂ ಮೇಲ್ಕೈ ಇರ್ಬೇಕು ಅಂದ್ರೆ ಮನೆ ಯುದ್ಧವ ಯುದ್ಧ ಭೂಮಿಯಾಗೋಗುತ್ತೆ ಹ್ಮ್ ಅದರಿಂದ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನವನ್ನು ಹರಿಸಿ ಹ್ಮ್ ಆಮೇಲೆ ಆ ದಿತಿ ಏನೋ ಬೇಕಾಗಿತ್ತು ಆದ್ರೂ ಕಶ್ಯಪ್ಪ ಅವಳಿಗೆ ಯಾವ ಮಾರ್ಗವನ್ನು ಕೊಟ್ಟ ಭಗವಂತನ ಭಕ್ತಿಯ ಮಾರ್ಗವನ್ನ ಭಗವಂತನ ಆಚರಣೆ ಮಾರ್ಗ ಆರಾಧನೆ ಮಾರ್ಗವನ್ನು ಕೊಟ್ಟ ಹ್ಮ್ ಅದರ ಫಲವಾಗಿ ಆ ಮಕ್ಕಳು ಮೃತರಾಗಿದ್ರು ಕೂಡ ಅವರು ಮತ್ತೆ ಅಂದ್ರೆ ಅವರು ಮರಣವನ್ನು ಕೂಡ ಜಯಿಸಿದ್ರು ಹ್ಮ್ ಅಂದ್ರೆ ಭಕ್ತಿಯ ಉದ್ದೇಶವಿಲ್ಲದೆ ಅವಳೇನು ಭಕ್ತಿ ಮಾಡ್ಬೇಕು ಭಗವಂತನ ಪ್ರಸನ್ನ ಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ಲಿಲ್ಲ ಆದ್ರೂ ಕೂಡ ಅದಕ್ಕೆ ಹೇಳ್ತಾರೆ ಕಾಮ ಸರ್ವಕಾಮ್ ಮೋಕ್ಷಕಾಮ ಉದಾರದೀಹಿ ತೀವ್ರೇನ ಯೋಗೇನ ಯಜಿತ ಪರಶಂಪರಂ ಕಾಮ ಸರ್ವಕಾಮ ಮೋಕ್ಷ ಕಾಮ ಯಾವುದೇ ಕಾಮನೆ ಇಲ್ಲದೆ ಇದ್ರು ಎಲ್ಲಾ ಕಾಮನೆಗಳು ಇದ್ರು ಮೋಕ್ಷ ಕಾಮನೆ ಇದ್ರು ಕೂಡ ಭಗವಂತನನ್ನ ಆರಾಧಿಸ್ಬೇಕು ಅದು ಮುಖ್ಯವಾದ ವಿಷಯ ಭಗವಂತನ ಆರಾಧದಾಗ ಇಲ್ಲಿ ಇದ್ರ ಹೇಳ್ದಂಗೆ ಭಗವಂತ ನಾವು ಭೌತಿಕ ವಿಷಯಗಳನ್ನು ಬಯಸದೇ ಇದ್ರು ಕೂಡ ಭಗವಂತ ಅದನ್ನ ನಡ್ಸ್ಕೊಡ್ತಾನೆ ಅವನಿಗೆ ಗೊತ್ತು ಯಾವ್ದು ನಮಗೆ ಬೇಕು ಯಾವ್ದು ನಮಗ್ ಬೇಡ ಅಂತ ಆದ್ರಿಂದ ಜೀವನದಲ್ಲಿ ನಾವು ಯಾವ ಆತಂಕವೂ ಇಲ್ಲದೆ ಸುಮ್ಮನೆ ಭಗವಂತನ ಸೇವೆಯಲ್ಲಿ ತೊಡಗಬೇಕು ಭಗವಂತನೇ ಗೆ ಭಗವಂತ ನಮ್ಗಿಂತ ಹೆಚ್ಚು ಬುದ್ಧಿಯನ್ನು ಹೊಂದಿರೋನು ಹೆಚ್ಚು ಶಕ್ತಿಯನ್ನು ಹೊಂದಿರೋನು ಅವನು ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಏನು ಯಾವಾಗ ಬೇಕು ಯಾವಾಗ ಕೊಡ್ಬೇಕು ಯಾವ್ದು ಕೊಡಬಾರ್ದು ಹೇಗೆ ಕೊಡ್ಬೇಕು ಎಲ್ಲವೂ ಕೂಡ ಅವನಿಗೆ ತಿಳಿದಿದೆ ಜೀವನದಲ್ಲಿ ನಾವು ಏನ್ ಅನುಭವಿಸ್ತಾ ಇದೀವೋ ಅದು ಭಗವಂತನ ಕೃಪೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಜೀವನವನ್ನ ಏನಿದೆಯೋ ಅದರಲ್ಲಿ ಸಂತೋಷವಾಗಿ ನಡೆಸ್ಬೇಕು ಇದ್ ಬೇಕು ಬೇಕು ಇದಿಲ್ಲ ಅದಿಲ್ಲ ಅಂತ ನಾವು ಯಾವಾಗ ನೋಡಿದ್ರು ದುಃಖದಲ್ಲೇ ಇದ್ರೆ ಭಗವಂತನ ಭಕ್ತರಿಗೂ ಭಕ್ತರಲ್ದೇ ಇರೋರಿಗೂ ಏನ್ ವ್ಯತ್ಯಾಸ ಆಗತ್ತೆ ನಮಗೂ ಅವ್ರಿಗೂ ಅವಾಗ ಯಾವ ವ್ಯತ್ಯಾಸವೂ ಇರೋದಿಲ್ಲ ಭಗವಂತನಲ್ಲಿ ನಂಬಿಕೆ ಇರಬೇಕು ಭಗವಂತ ನನ್ನ ಜೀವನದಲ್ಲಿ ಏನ್ ಮಾಡ್ತಾ ಅದು ಅನ್ನ ಒಳ್ಳೇದಕ್ಕಾಗಿ ಆದ್ರಿಂದ ನಮ್ರತೆಯಿಂದ ಸ್ವೀಕಾರ ಮಾಡೋಣ ಕೇವಲ ಭಕ್ತಿಯಲ್ಲಿ ತೊಡಗೋದ್ರ ಬಗ್ಗೆ ಯೋಚನೆ ಮಾಡೋಣ ಇದು ನಮ್ಮ ಮನಸ್ಥಿತಿಯಾಗಿರ್ಬೇಕು ಓಕೆ ಸೊ ಇದ್ರ ಜೊತೆ ಆರನೇ ಸ್ಕಂದ ಮುಕ್ತಾಯವಾಗುತ್ತೆ ನಾಳೆ ಪ್ರವಚನ ಇರೋದಿಲ್ಲ ಸೊ ಸೋಮವಾರ ನಾವು ಏಳನೇ ಸ್ಕಂದವನ್ನ ಪ್ರಾರಂಭ ಮಾಡೋಣ ಶ್ರೀಮದ್ ಭಾಗವತಂ ಕಿ ಜಯ ಜಗದ್ಗುರು ಶಿಲಾಪ್ರಿ ಕಿ ಜಯ ಸಮೇದ ಗೌರವ ಭಕ್ತವೊಂದಿ ಹರೇ ಕೃಷ್ಣ